प्रवश्य ममवाच मं प्रसुप्ता सजीवयतिखिलशक्तिधरस्वधा अन्या हस्तचरणश्रवणादीणम भगवते पुरषा तोभ्यं या वर्णपवाक्यागद्यप्यस्वूवाचि नर्त तो क्षिप्र मेधा देवी सरस्वती मूकं करोति वाचालं पंगु लंघयते गिरीं यत्कृपा तमहं मुंदे परमानंद माधवम् नारायण परोव्यक्ता दंडम व्यक्त संभव अंडस्यांतस्त्विमे लोकाः सप्तद्वीपाच मेदिनि श्रुतिस्मृतिपुराणानाम् आलयम् करुणालयम् नमामि भगवत्पादम् शंकरम् लोकशंकरम् नमस्तस्मै भगवते शंकराचार्य रूपिणे ಏನ ವೇದಾಂತ ವಿದ್ಯೇಯಂ ಉದ್ಧತ ವೇದಸಾಗರ ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಹಿರಿಯರೇ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರೇ ನಿಮ್ಮೆಲ್ಲರ ಹೃದಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾಚೇತನವಾದಂತಹ ಪರಬ್ರಹ್ಮ ವಸ್ತುವಿಗೆ ನಮಸ್ಕರಿಸ್ತಾ ಇಂದಿನ ಚಿಂತನೆಯ ಕೆಲಸಕ್ಕೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ಭಗವಂತನ ಸರ್ವಲೋಕ ಮಹೇಶ್ವರತ್ವವನ್ನು ಕುರಿತು ನಾವು ನೋಡ್ತಾ ಇದ್ವಿ ಆ ಸರ್ವಲೋಕ ಮಹೇಶ್ವರತ್ವವನ್ನು ಕುರಿತು ಹೇಳಬೇಕಿದ್ದರೆ ಸುಮಾರು ಇಪ್ಪತ್ತು ವಿಚಾರಗಳನ್ನು ಭಗವಂತ ಹೇಳಲಿಕ್ಕೆ ಮುಂದಾಗಿದ್ದಾನೆ ಅದರೊಳಗೆ ನಾವು ಏಳು ಶಬ್ದಗಳನ್ನು ಅಥವಾ ಶಬ್ದಗಳಿಂದ ತೋರ್ತಾ ಇರುವಂತಹ ವಿಚಾರವನ್ನು ನಾವು ಚಿಂತನೆ ಮಾಡಿದ್ದಾಗಿದೆ ಮಿಕ್ಕಿದ್ದನ್ನು ಈಗ ನಾವು ನೋಡಬೇಕಾದದ್ದು ಬಾಕಿ ಇದೆ ಮುಂದಿನ ವಿಚಾರ ಸುಖಂ ದುಃಖಂ ಭಯೋ ಭವೋ ಭಾವ ಭಯಂಚಾಭಯಮೇ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಅಯಶಃ ಇವಿಷ್ಟು ಭಗವಂತ ಹೇಳ್ತಿದ್ದಾನೆ ಇವೆಲ್ಲವೂ ನನ್ನಿಂದಲೇ ಉಂಟಾಗ್ತವೆ ಅಂತ ಅಂದರೆ ಇವುಗಳಿಗೆಲ್ಲದಕ್ಕೂ ಸಹ ಹಿನ್ನೆಲೆಯಲ್ಲಿ ನನ್ನ ಪ್ರೇರಣೆ ಇರುತ್ತದೆ ನನ್ನಿಂದಾಗಿಯೇ ಈ ಭಾವಗಳು ಪ್ರಕಟವಾಗ್ತವೆ ಅಂತ ಹಾಗೆ ಪ್ರಕಟ ಆಗುವಂತಹ ವಿಚಾರಗಳನ್ನು ಹೇಳ್ತಾ ಬಂದು ಈಗ ಮುಂದಿನ ವಿಚಾರವನ್ನು ಹೇಳ್ತಾನೆ ಸುಖಂ ದುಃಖಂ ಭವೋಭಾವ ಚ ಅಂತ ಈ ಸುಖವೂ ಸಹ ನನ್ನಿಂದಲೇ ಅಂತ ಸುಖವೂ ನನ್ನಿಂದಲೇ ಯಾಕೆ ಅಂದರೆ ವಾಸ್ತವಿಕವಾಗಿ ಸುಖದ ರೂಪ ನಾನು ಮಾತ್ರ ನನ್ನ ಹೊರತಾಗಿ ಬೇರೆ ಯಾವುದೂ ಸುಖ ಇಲ್ಲ ಮನುಷ್ಯನಿಗೆ ಹೊರಗಿನಿಂದ ಬರುವಂತಹ ಸುಖ ಏನುಂಟಲ್ಲ ಅದು ಪ್ರಕಟ ಆಗುವುದು ಅಥವಾ ಅನುಭವಕ್ಕೆ ಬರುವುದು ನಾನು ಒಳಗಿನಿಂದ ಸುಖರೂಪವಾಗಿ ಇದ್ದದ್ರಿಂದ ಅದು ಸುಖವಾಗಿ ಅನಿಸ್ತದೆ ಹಾಗಿಲ್ಲದೇ ಇದ್ದರೆ ಆ ವಸ್ತು ಸುಖ ಅಂತ ಅನಿಸೋದಿಲ್ಲ ಯಾಕೆ ಅಂದರೆ ಈ ಯಾವುದೇ ವಸ್ತುಗಳಿಗೂ ಸಹ ನಿಜವಾದ ಶಾಶ್ವತವಾದ ಸುಖವನ್ನು ಕೊಡುವಂತಹ ಶಕ್ತಿ ಇಲ್ಲ ಹಾಗಿದ್ರೆ ಸುಖವಾಗಿ ಅನಿಸ್ತದೆಯಲ್ಲ ಅಂತಂದರೆ ಸುಖ ನಾನು ಒಳಗೆ ಇರುವುದರಿಂದ ಅದರಲ್ಲಿ ಕೆಲವು ಹೊತ್ತು ಸುಖ ಕಾಣ್ತದೆ ಆಮೇಲೆ ಏನಾಗುತ್ತೆ ಕೇಳಿದರೆ ಆ ವಸ್ತು ತನ್ನ ನಿಜ ರೂಪವನ್ನು ತೋರಿಸ್ತದೆ ಸುಖ ಇಲ್ಲ ಅಂತ ನಾವು ಬಿಸಾಡ್ತೇವೆ ಹಾಗಿದ್ರೆ ನಾನು ಅನ್ನೋನು ಸುಖ ಸ್ವರೂಪ ಅನ್ನೋದು ನಮಗೆ ಹೊರಗಿನ ವಸ್ತುಗಳು ಇದ್ದಾಗ ಮಾತ್ರ ಅನುಭವಕ್ಕೆ ಬರ್ತದೆ ಆ ವಸ್ತುಗಳು ಇಲ್ಲದೇ ಇದ್ದಾಗ ಸುಖದ ಅನುಭವ ಬರೋದಿಲ್ವಲ್ಲ ಲೋಕದಲ್ಲಿ ಅನುಭವ ಹಾಗೆ ಲೋಕದಲ್ಲಿ ಸುಖ ಅಂದರೆ ಹೇಗೆ ಸುಖಕ್ಕೆ ಒಂದು ವಿವರಣೆ ಉಂಟು ಏನು ಅಂದರೆ ನಮಗೆ ಅನುಕೂಲಕರವಾದ ವಸ್ತುವಿನ ಪ್ರಾಪ್ತಿ ಅನನುಕೂಲವಾದಂತಹ ವಸ್ತುವಿನ ಅಪ್ರಾಪ್ತಿ ಇದೇ ಸುಖ ವಿಚಾರ ಮಾಡಿ ನಾವು ಬಯಸಿದ್ದು ಸಿಕ್ಕಾಗ ಸುಖ ನಾವು ಇದು ನಮ್ಮ ಹತ್ರ ಬರಬಾರದು ಅಂತ ನಿರೀಕ್ಷಣೆ ಮಾಡಿದಾಗ ಅದು ಬರದೇ ಇದ್ದರೆ ಅದು ಸುಖ ಅಲ್ಲಿಗೆ ನಾವು ಸುಖವನ್ನು ಎಲ್ಲಿ ಹುಡುಕ್ತಾ ಇದ್ದೇವೆ ಅಂದರೆ ಹೊರಗಿನ ವಸ್ತುವಿನಲ್ಲಿಯೇ ನಮ್ಮ ನಮ್ಮ ಮನಸ್ಸಿಗೆ ಅನುಕೂಲಕರವಾದಂತಹ ವಸ್ತುವಿನಲ್ಲಿ ಸುಖ ಇದೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಕೃಷ್ಣ ಹೇಳ್ತಾನೆ ಅಲ್ಲಿಲ್ಲ ಅಂತ ನಾನು ಹೇಳೋದಿಲ್ಲ ನಾನು ಸುಖ ಸ್ವರೂಪನಾಗಿ ಒಳಗೆ ಕುಳಿತು ಇದ್ದದ್ರಿಂದ ಇದರ ಪ್ರತಿಫಲನ ಆ ವಸ್ತುವಿನೆಲ್ಲ ಆಗ್ತದೆ ಹಾಗೆ ಏನಾಗುತ್ತೆ ಕೇಳಿದರೆ ನಿನಗೆ ಸುಖದ ಅನುಭವ ಆಗ್ತದೆ ಅಂತ ಹಾಗಿದ್ರೆ ಈ ಹೊರಗಿನ ವಸ್ತು ಇಲ್ಲದೆ ನಮಗೆ ಸುಖದ ಅನುಭವ ಬರೋದೇ ಇಲ್ವಲ್ಲ ಅಂತ ಒಂದು ಪೂರ್ವಪಕ್ಷ ಲೋಕದಲ್ಲೆಲ್ಲರಿಗೂ ಎಲ್ಲರಿಗೂ ಆಗುವಂಥದ್ದು ಬಯಸಿದ್ದು ಸಿಕ್ಕಾಗ ಸುಖ ಬೇಡ ಅನ್ನೋದು ದೂರ ಹೋದಾಗ ಸುಖ ಅಲ್ಲಿಗೇನಾಯಿತು ನಮ್ಮ ಸುಖ ಎಲ್ಲ ಹೊರಗಿನ ವಸ್ತುಗಳಿಂದ ಸಾಪೇಕ್ಷಿತವಾದದ್ದೇ ಅಷ್ಟೇ ಹೊರತು ನಮಗೆ ನಿರಪೇಕ್ಷಿತವಾದ ಸುಖ ಅನ್ನೋದು ಇಲ್ವಲ್ಲ ಅಂದರೆ ಕೃಷ್ಣ ಹೇಳ್ತಾನೆ ಹಾಗೆ ಹೇಳಬೇಡ ಯಾಕೆ ಅಂದರೆ ನಿನಗೆ ನಿನ್ನ ನಿಜವಾದ ಸುಖ ಆದ ಅನುಭವ ಪ್ರತಿದಿನವೂ ಆಗತ್ತೆ ಆದರೆ ಎಚ್ಚರದಲ್ಲಿ ಅಲ್ಲ ಗಾಢ ನಿದ್ರೆಯಲ್ಲಿ ಆಗ ನೀನು ಅನುಭವಿಸುವ ಸುಖ ಉಂಟಲ್ಲ ಈ ಸುಖ ಹೊರಗಿನ ಯಾವ ವಸ್ತುವಿನಿಂದ ಬಂದದ್ದು ಹೇಳು ನೋಡೋಣ ಜಗತ್ತಿನಲ್ಲಿ ಎಷ್ಟೊಂದು ಜೀವಜಾತಗಳಿದ್ದಾವೋ ಪ್ರಾಣಗಳಿದ್ದಾವೋ ಎಲ್ಲರಿಗೂ ಸಮಾನವಾದ ಅನುಭವ ಈ ವಿಷಯದಲ್ಲಿ ಹೇಳಿ ಪಕ್ಕದಲ್ಲಿ ಮನೆಗಿದಂಥ ಮಕ್ಕಳ ಅರಿವಿಲ್ಲ ಗಂಡನಿಗೆ ಹೆಂಡತಿ ಅರಿವಿಲ್ಲ ಹೆಂಡತಿಗೆ ಗಂಡನ ಅರಿವಿಲ್ಲ ಮಕ್ಕಳಿಗೆ ತಂದೆ ತಾಯಿಯ ಅರಿವಿಲ್ಲ ಈ ಯಾವ ಅರಿವಿಲ್ಲದೇ ಇದ್ದರೂ ಸಹ ನಾನು ಸುಖವಾಗಿ ನಿದ್ದೆ ಮಾಡಿದ್ದೆ ಅನ್ನುವಂಥ ನೆನಪು ಎಚ್ಚರ ಆದಮೇಲೆ ಬರ್ತದಿಲ್ಲ ಆ ಸುಖ ಎಲ್ಲಿಂದ ಬಂದದ್ದು ಅಷ್ಟೇ ಅಲ್ಲ ಆ ಅತಿಯಾದಂತಹ ಸುಖದ ಅನುಭವ ನಮಗೆ ಆಗ್ತಾ ಇರುವಾಗ ನಮಗೆ ಅಕ್ಕಪಕ್ಕ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಗೊತ್ತಾಗತ್ತಾ ಇಲ್ಲ ಅದು ಹೇಗಿರುತ್ತೆ ಕೇಳಿದರೆ ಈ ಇರುವೆಗೆ ಕಲ್ಲು ಸಕ್ಕರೆ ಸಿಕ್ಕಿದಾಗ ನೀವು ಅದರ ಒಂದು ಕಾಲು ಹಿಡಿದು ಎಳಿರಿ ಆ ಕಾಲು ಕಿತ್ತು ಬರುತ್ತೆ ಅಷ್ಟೇ ಹೊರತು ಅದು ಕಲ್ಲು ಸಕ್ಕ್ರಿಯನ್ನು ಬಿಡೋದಿಲ್ಲ ನಮಗೆ ತುಂಬ ಸುಖವಾದ ನಿದ್ದೆ ಬಂದಾಗ ಯಾರಾದ್ರು ನಮ್ಮನ್ನು ಏಳಿಸ್ಲಿ ಏನಾಗ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಅನುಭವವೇ ಆಗೋದು ಹಾಗಿದ್ರೆ ಆ ಸುಖ ನೀನು ಅನುಭವಿಸ್ತಾ ಇದೆಯಲ್ಲ ಅದು ಎಲ್ಲಿಂದ ಬಂದದ್ದು ಹೊರಗಿನಿಂದ ಬಂದದ್ದ ಇಲ್ಲ ಆದರೆ ಆ ಸುಖದ ಜೊತೆಗೆ ಆ ಸುಖವನ್ನು ನಾನು ಈಗ ಅನುಭವಿಸ್ತಾ ಇದ್ದೇನೆ ಅಂತ ನೀನು ದ್ವೈತ ನೆಲೆಯಲ್ಲಿ ನಿಂತು ಅದನ್ನು ಪಡೆಯೋದಕ್ಕಾಗೋದಿಲ್ಲ ಅಲ್ವಾ ಆದರೆ ನಾನು ಸುಖ ಅನುಭವಿಸಿದ್ದೇನೆ ಅನ್ನೋದು ಅನುಭವಕ್ಕೆ ಬರ್ತದೆ ಎಚ್ಚರ ಮೇಲೆ ಯಾಕೆ ಕೇಳಿದರೆ ಮನಸ್ಸು ಸೂಕ್ಷ್ಮ ಭಾವ ಬೀಜ ಭಾವವನ್ನು ತಾಳಿಬಿಡುತ್ತೆ ಹಾಗಾಗಿ ಅದೂ ಸಹ ಅದನ್ನು ಅನುಭವಿಸ್ತಾ ಅನುಭವಿಸ್ತಾ ಏನಾದ್ರು ಕೇಳಿದರೆ ಸಂಪೂರ್ಣ ಸೂಕ್ಷ್ಮ ಭಾಗಕ್ಕೆ ಹೋಗಿ ನಿಂತುಬಿಡುತ್ತದೆ ಅಲ್ಲಿ ಏನು ಹೇಳ್ದಂಗಾಯಿತು ನಾವು ಈ ಜಾಗೃತ ಅವಸ್ಥೆಯಲ್ಲಿ ಪಂಚೇಂದ್ರಿಯಗಳ ಮೂಲಕ ಅಥವಾ ಕರ್ಮೇಂದ್ರಿಯಗಳ ಮೂಲಕ ಏನು ಸುಖವನ್ನು ಅನುಭವಿಸ್ತೇವೋ ಆ ಎಲ್ಲ ಸುಖಗಳು ಸಹ ಹೊರಗಿನ ವಸ್ತುಗಳಿಂದ ಸಿಕ್ಕ ಹಾಗೆ ಅನ್ ಅನಿಸಿದರೂ ಸಹ ಅದು ಒಳಗಿರುವಂಥ ಸುಖ ಸ್ವರೂಪನಾದ ಆತ್ಮನ ಪ್ರತಿಫಲನದಿಂದಾಗಿ ಆ ವಸ್ತುವಿಗೆ ನಿಜವಾಗಿಯೂ ಯಾವಾಗಲೂ ಸುಖವನ್ನೇ ಕೊಡುವ ಒಂದು ಶಕ್ತಿ ಇದ್ದದ್ದಿದ್ದರೆ ಅದು ಯಾವಾಗಲೂ ಸುಖ ಸ್ವರೂಪವಾಗಿಯೇ ಇರಬೇಕಿತ್ತು ನಮಗೆ ಒಂದು ಉದಾಹರಣೆ ಕೊಡ್ತೇನೆ ಈಗ ಮಾವಿನ ಹಣ್ಣಿನ ಸೀಸನ್ ಮಾವಿನ ಹಣ್ಣಿನ ಶ್ರೀಕರಣೆಯನ್ನು ತಿಂದರೆ ಸುಖ ಆಗ್ತದೆ ಅದರೊಳಗೆ ಸುಖ ಇದೆ ಅಂತ ನಮಗೊಂದು ಭ್ರಮೆ ಇದೆ ತಿನ್ನೋಣ ಅದು ಸುಖ ಸ್ವರೂಪ ಅಂತ ಅಂದ್ಕೊಳ್ಳೋಣ ಕ್ಷಣ ಹೊತ್ತು ಎರಡು ಸೌಟ್ ಹಾಕ್ತಾರೆ ಮೂರು ಸೌಟ್ ಹಾಕ್ತಾರೆ ಬಾಯಿ ಚಪ್ಪರಿಸಿ ನಾವು ತಿಂತೇವೆ ಆಹಾ ಜಗತ್ತಿನ ಸುಖ ಎಲ್ಲ ಇದರೊಳಗೆ ಇದೆ ಅಂತ ನಾವು ಅಂದ್ಕೊಳ್ತೇವೆ ಐದನೇ ಸೌಟ್ ಹಾಕಿದಾಗ ಬೇಡ ತಿನ್ನೋಕ್ಕಾಗಲ್ಲ ಅಂತ ಅನಿಸುತ್ತೆ ಆರನೇ ಸೌಟನ್ನು ಹಾಕಿದರೆ ಕೋಪ ಬರಲಿಕ್ಕೆ ಶುರುವಾಗ್ತದೆ ಏಳನೇ ಸೌಟ್ ಮತ್ತು ಬಡಿಸಿದರೆ ಬಡಿಸಿದವರಿಗೆ ಒಂದು ಏಟು ಹಾಕಲಿಕ್ಕೂ ನಾವು ಮುಂದಾಗ್ತೇವೆ ಪ್ರಶ್ನೆ ಇಷ್ಟೇ ಅದರೊಳಗೆ ಆತ್ಯಂತಿಕವಾದ ಸುಖವೇ ಇದ್ದದ್ದಿದ್ದರೆ ನಿನಗೆ ಆಮೇಲೆ ಅದ್ರ ಕಂಡ್ರೆ ವೈರಾಗ್ಯವೋ ಅಸಹ್ಯ ಅಂತನೋ ತಿನ್ನಲಿಕ್ಕೆ ಆಗೋದಿಲ್ಲ ಅಂತನೂ ಈ ಭಾವನೆ ಯಾಕೆ ಬರಬೇಕು ಇದಕ್ಕೆ ಉತ್ತರ ಇಲ್ಲ ನಮ್ಮ ಹತ್ರ ಹಾಗಿದ್ರೆ ಇದು ಆರೋಪಿತವಾದ ಸುಖ ಆ ವಸ್ತುವಿನಲ್ಲಿ ನಿರಂತರ ಸುಖವನ್ನು ಕೊಡುವ ಶಕ್ತಿಯೇ ಇದ್ದರೆ ಆ ಅಪೇಕ್ಷೆ ಆದಾಗ ಮಾತ್ರ ಸುಖ ಕೊಡುತ್ತೆ ಹಸಿವಾದ ಸುಖ ಕೊಡುತ್ತೆ ಹೊಟ್ಟೆ ತುಂಬಿದಾಗಲೂ ಸುಖ ಕೊಡಬೇಕಿತ್ತು ಅದು ಸುಖ ಸ್ವರೂಪವಾದದ್ದಿದ್ದರೆ ಅಲ್ವಾ ಅಲ್ಲ ಅಲ್ಲಿಗೆ ಈ ಹೊರಗಿನಿಂದ ಬರುವಂತಹ ಸುಖವೂ ಸಹ ಅದು ಒಳಗಿನ ಆ ಸುಖ ಸ್ವರೂಪದ ಪ್ರತಿಫಲನ ಹಾಗಾಗಿ ಈ ಸುಖವೂ ಸಹ ನನ್ನಿಂದಲೇ ಅಷ್ಟು ಹಿನ್ನೆಲೆಯಲ್ಲಿ ಸುಖ ಆಯಿತು ಮತ್ತೆ ದುಃಖ ಮುಂದಿನ ಅದುದನ್ನು ನನ್ನಿಂದನೇ ಅಂತಾನೆ ದುಃಖ ಅಂದರೆ ಏನು ದುಃಖ ಅಂದರೆ ಅನನುಕೂಲವಾದ ವಸ್ತುವಿನ ಪ್ರಾಪ್ತಿ ಅನುಕೂಲವಾದ ವಸ್ತುವಿನ ವಿಯೋಗ ಅಷ್ಟೇ ದುಃಖ ಅಂದರೆ ಹಾಗಿದ್ರೆ ವಾಸ್ತವಿಕವಾಗಿ ಸುಖ ಅನ್ನೋದು ಹೊರಗಿನ ವಸ್ತುವಿನಲ್ಲಿ ಇಲ್ಲ ಅಂತ ಆದಮೇಲೆ ಈ ದುಃಖವು ಹೊರಗಿನ ವಸ್ತುವಿನಲ್ಲಿ ಇಲ್ಲ ಹಾಗಾಗಿ ಅದು ಎರಡು ಒಟ್ಟೊಟ್ಟಿಗೆ ಹೇಳ್ತಾನೆ ಭಗವಂತ ಆದರೆ ನಾವೇನು ಮಾಡ್ತೇವೆ ಕೇಳಿದರೆ ಓಹೋ ನಮಗೆ ಯಾವುದು ಇಷ್ಟ ಆಗೋದಿಲ್ವೋ ಅದು ನಮ್ಮ ಹತ್ರ ಬಂದರೆ ನಮಗೆ ದುಃಖ ನಮಗೆ ಯಾವುದು ಅಪೇಕ್ಷೆ ಪಟ್ಟಿರ್ತೇವೋ ಅದು ಸಿಗದೆ ಇದ್ದರೆ ದುಃಖ ಇದೆಲ್ಲ ನಾವೇ ಅದಕ್ಕೆ ಲೇಬಲ್ ಅಂಟಿಸಿದ್ದೇವೆ ಅದರ ವಾಸ್ತವಿಕವಾಗಿ ಅದೂ ಸಹ ನನ್ನಿಂದಲೇ ಅಂದರೆ ಈ ಭಾವ ಪ್ರಕಟ ಆಗುವುದು ನನ್ನಿಂದಲೇ ಎನ್ನುವಂತಹ ಮಾತನ್ನು ಭಗವಂತ ಹೇಳ್ತಾನೆ ಸುಖಂ ದುಃಖಂ ಆಯಿತು ಮೇಲೆ ಮುಂದಿನ ಮಾತು ಏನು ಭವ ಅಂತ ಅದಾದಮೇಲೆ ಅಭಾವ ಅಂತ ಭವ ಅಂದರೆ ಹುಟ್ಟುವುದು ಅಂತ ಅರ್ಥ ಭವತೀತಿ ಭವ ಯಾವುದು ಆಗ್ತದೆಯೋ ಯಾವುದು ಹುಟ್ಟುತ್ತದೆಯೋ ಅದಕ್ಕೆ ಭವ ಅಂತ ಹೆಸರು ಈ ಪ್ರಪಂಚದ ಹುಟ್ಟುವಿಕೆ ಮತ್ತು ಇರುವಂತಹ ಜೀವಜಾತಗಳ ಪ್ರಾಣಿಗಳ ಹುಟ್ಟುವಿಕೆ ಇದೂ ಸಹ ನನ್ನಿಂದಲೇ ನನ್ನಲ್ಲೇ ಹುಟ್ಟುತ್ತವೆ ನನ್ನಲ್ಲೇ ಇರ್ತವೆ ನನ್ನಲ್ಲೇ ಸಾಯ್ತವೆ ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ನೋ ಇಲ್ಲೋ ಗೊತ್ತಿಲ್ಲ ಕೊಟ್ಟಿದ್ದರೆ ಪುನಃಸ್ಮರಣೆ ಕೊಡದೇ ಇದ್ದರೆ ಹೊಸ್ತು ಅಂತ ಅಂದ್ಕೊಳ್ಳಿ ಈ ನದಿಯ ತೀರಕ್ಕೆ ಹೋಗಿ ಕುಳಿತು ನೋಡಿದಾಗ ನಮಗೊಂದು ಅನುಭವ ಬರ್ತದೆ ಮೇಲಿಂದ ನೀರು ಕೆಳಕ್ಕೆ ಧುಮುಕಿದಾಗ ಆ ಧುಮುಕಿದ ನೀರಿನಲ್ಲಿ ಗುಳ್ಳೆಗಳು ಬರ್ತವೆ ಅಲ್ವಾ ಈಗ ಪ್ರಶ್ನೆ ಇಷ್ಟೇ ಆ ಗುಳ್ಳೆಗಳೆಲ್ಲ ಹುಟ್ಟಿದ್ದು ಯಾವುದರಲ್ಲಿ ನೀರಿನಲ್ಲಿ ಹಾಗೆ ಹುಟ್ಟಿದಂಥ ಗುಳ್ಳೆಗಳು ಓ ಅಷ್ಟು ದೂರ ಹೋಗ್ತವೆ ಅಂದರೆ ಅವುಗಳ ಸ್ಥಿತಿ ಇರುವಿಕೆ ಆದದ್ದು ಎಲ್ಲಿ ನೀರಿನಲ್ಲಿ ಅಲ್ಲಿ ಹೋದ್ಮೇಲೆ ಪಟ್ಟಂತ ಒಡೆದು ಹೋಗ್ತವೆ ನಾಶ ಆದದ್ದಿಯಲ್ಲಿ ನೀರಿನಲ್ಲಿ ಅಲ್ವಾ ನಮ್ಮ ವೇದಾಂತದ ದೃಷ್ಟಿಗೆ ಇವೆಲ್ಲವೂ ಕಾಣಬೇಕು ಇವೆಲ್ಲವೂ ಕಂಡು ಓಹೋ ಆ ಪ್ರಪಂಚ ಅಂದರೆ ಹೀಗೆ ಬ್ರಹ್ಮ ವಸ್ತುವಿನಲ್ಲಿಯೇ ಹುಟ್ಟತ್ತೆ ಬ್ರಹ್ಮ ವಸ್ತುವಿನಲ್ಲಿಯೇ ತೋರತ್ತೆ ಮತ್ತು ಬ್ರಹ್ಮ ವಸ್ತುವಿನಲ್ಲಿಯೇ ಲೀನವಾಗುತ್ತೆ ಹಾಗಿದ್ದರೆ ಆ ಗುಳ್ಳೆ ವಾಸ್ತವಿಕವಾಗಿ ನೀರನ್ನು ಬಿಟ್ಟು ಉಂಟ ಆ ಆಕಾರಕ್ಕೆ ಗುಳ್ಳೆ ಅಂತ ಹೆಸರು ಅಲ್ವಾ ಹಾಗೇ ಅದರೊಳಗೆ ಈ ಪ್ರಪಂಚ ತೋರ್ತದೆ ಹಾಗಾಗಿ ಭವಹ ಹುಟ್ಟುವಿಕೆಯು ಸಹ ನನ್ನಲ್ಲಿಯೇ ಈ ವಿವರಣೆ ಕೊಟ್ಟಾಗಲೇ ಮುಂದಿನ ಶಬ್ದ ವಿವರಣೆ ಬಂತು ಅಭಾವ ಅಂತ ಅಭಾವ ಅಂದ್ರೇನು ಇಲ್ಲದೇ ಇರುವುದು ಅಂತ ಅರ್ಥ ಯಾವುದು ತಾತ್ಕಾಲಿಕವಾಗಿ ಇರುವುದು ಅಂತ ಆಗ್ತದೆಯೋ ಅದಕ್ಕೆ ಒಂದು ದಿನ ಅಭಾವವೂ ಸಹ ಗಂಟು ಬಿದ್ದೇ ಬೀಳ್ತದೆ ಯಾಕೆ ಅಭಾವ ಬರ್ತದೆ ಅಂದರೆ ಅದು ಭವ ಆದದ್ದರಿಂದಲೇ ಅಭಾವವು ಉಂಟು ಅದಕ್ಕೆ ಅಷ್ಟೇ ಇದೆಲ್ಲ ಪರಸ್ಪರ ಸಾಪೇಕ್ಷಿಕವಾದವುಗಳು ನೋಡಿ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ ಏನು ಅಂದರೆ ಸರ್ವೇ ಕ್ಷಯಾಂತಾಹ ನಿಶ್ಚಯ ಈ ಸಂಪತ್ತು ಇರದೆಯಲ್ಲ ಅದನ್ನು ಕೂಡಿಡುವುದು ಕೂಡಿಡುವುದಕ್ಕಾಗಿಯೇ ಅಲ್ಲ ಹಾಗಿದ್ರೆ ಯಾತಕ್ಕೋಸ್ಕರ ಖರ್ಚು ಮಾಡೋದಕ್ಕೆ ಅಂತ ಆದರೆ ನಮಗೆ ಆ ಸತ್ಯ ಗೊತ್ತಿರೋದಿಲ್ಲ ಯಾಕೆಂದರೆ ಖರ್ಚು ಮಾಡಿದಾಗಲೂ ಸಂತೋಷ ಉಂಟು ಅದಕ್ಕಿಂತ ಹೆಚ್ಚು ಕೂಡಿಟ್ಟಾಗಲೇ ಸಂತೋಷ ಅಂತ ನಾವು ಅಂದ್ಕೊಂಡಿದ್ದೇವೆ ಆದರೆ ವಾಲ್ಮೀಕಿ ಮುನಿಗಳು ಹೇಳ್ತಾರೆ ಸರ್ವೇ ಕ್ಷಯಾಂತಹ ನಿಚಯ ಎಲ್ಲ ನಿಚಯ ಅಂದರೆ ಸಂಪತ್ತು ಅದರ ಪರ್ಯವಸಾನ ಅದರ ಮುಕ್ತಾಯಲ್ಲಿ ಕಿಡಿದು ಕ್ಷಯದಲ್ಲಿಯೇ ಯಾಕೆ ಅಂದರೆ ಅದು ಸಂಗ್ರಹವಾದದ್ದೇ ಕಾರಣ ಇಡ ಒಬ್ಬ ಕಡು ಬಡವ ಇದ್ದಾನೆ ಅವನ ಜೇಬಲ್ಲಿ ಹತ್ತು ಪೈಸೆನೂ ಇಲ್ಲ ದಮ್ಡಿ ಕಾಸಿಲ್ಲ ಅವನು ಹೇಳ್ತಾನೆ ನಾನು ಇವತ್ತು ಒಂದೇ ಒಂದು ಪೈಸೆನೂ ಖರ್ಚು ಮಾಡಲಿಲ್ಲ ಅಂತ ಇದ್ರೆ ತಾನೆ ಖರ್ಚು ಮಾಡೋದು ಅಲ್ವಾ ಹಾಗೆ ಪತನ ಅಂತ ಸಮುಚ್ಛಯ ಮೇಲಕ್ಕೆ ಹತ್ತುವುದು ಯಾಕೆ ಅಂದರೆ ಇಳಿಯೋದಕ್ಕೆ ಅಂತಲೇ ಮೇಲಕ್ಕೆ ಹತ್ತಿದವನು ಹತ್ಕೊಂಡಲ್ಲೇ ಇರೋದಕ್ಕಲ್ಲ ಮತ್ತು ಕೆಳಗೆ ಇಳಿಯೋದಕ್ಕೆ ಮತ್ತು ಕೆಳಗೆ ಯಾಕೆ ಇಳಿಯೋದಂದರೆ ಮೇಲೆ ಹತ್ತೋದಕ್ಕೆ ಅಂತ ಅದೆಲ್ಲ ಸಾಪೇಕ್ಷಿಕವಾದವುಗಳು ಹಾಗೆ ಸಂಯೋಗ ವಿಪ್ರಯೋಗ ಅಂತಹ ಪರಸ್ಪರ ಸೇರುವುದು ಯಾತಕ್ಕೆ ಅಂದರೆ ಮತ್ತು ಅಗಲೋದಕ್ಕೆ ಅಂತಹ ಇದು ಅತ್ಯಂತ ಸ್ವಲ್ಪ ಕಾಲದ ಸಂಯೋಗದಿಂದ ಹಿಡಿದು ಅತ್ಯಂತ ಹೆಚ್ಚು ಕಾಲದ ಸಂಯೋಗಕ್ಕೂ ಅನ್ವಯಿಸುತ್ತೆ ಈ ಮಾತು ಈ ಒಂದು ಉದಾಹರಣೆ ಕೊಡ್ತೇನೆ ನೀವೆಲ್ಲರೂ ಆರೂವರೆಯಿಂದ ಏಳು ಮುಖಾಲ್ವರಿಗೆ ಇಲ್ಲಿ ಸಂಯೋಗಗೊಂಡಿದ್ದೀರಿ ಯಾಕೆ ಅಂದರೆ ಎರಡು ಉತ್ತರ ಒಂದು ಭಗವದ್ಗೀತೆಯ ಉಪನ್ಯಾಸವನ್ನು ಕೇಳೋದಕ್ಕೆ ಅಂತ ಒಪ್ಕೊಳ್ಳೋಣ ಅಲ್ಲ ಅಂತ ಹೇಳೋದಿಲ್ಲ ಆದರೆ ಇದಕ್ಕಿಂತ ಕಠೋರವಾದ ಇನ್ನೊಂದು ಸತ್ಯ ಉಂಟು ಇಲ್ಲ ಏನು ಕೇಳಿದರೆ ಏಳು ಮುಖಾಲಿಗಿಲ್ಲಿಂದ ಹೊರಟು ಹೋಗಬೇಕು ನಾವು ಅಂತ ಅಂತಲೇ ಸೇರಿದ್ದು ಇಲ್ಲಿಂದ ಹೋಗಬೇಕು ಅಂತ ಆದರೆ ಇಲ್ಲಿ ಸೇರಲೇಬೇಕಲ್ವ ಹಾಗಾಗಿ ಗೋಖಲೆ ಇನ್ಸ್ಟಿಟ್ಯೂಷನ್ನಿಗೆ ಯಾಕೆ ಹೋಗಿದ್ದೆ ಕೇಳಿದರೆ ಇಲ್ಲ ಏಳು ಮುಖಾಲಿಗೆ ವಾಪಸ್ ಬರೋಣ ಅಂತ ಹೋಗಿದ್ದೆ ಅಂತ ಹೇಳಿದರೂ ಸಹ ಆ ಮಾತನ್ನು ಅಲ್ಲಗಳೋದಕ್ಕಾಗೋದಿಲ್ಲ ವಿಚಾರ ಮಾಡಿ ಹೌದಲ್ವ ಅಂತ ಆದರೆ ಈ ಸತ್ಯ ಹಿಡನ್ ಆಗಿರ್ತದೆ ಭಗವದ್ಗೀತೆ ಉಪನ್ಯಾಸ ಕೇಳಲಿಕ್ಕೆ ಹೋಗಿದ್ದೆ ಎನ್ನುವಂಥದ್ದು ಕಾಣ್ತಾ ಇರ್ತದೆ ನಾನು ಹೇಳಿದ ಮಾತನ್ನು ಒಪ್ಕೊಳ್ಬೇಕು ಅಂತ ನಾನು ನಿರೀಕ್ಷೆ ಮಾಡಿದೆ ನಿಮಗೆ ಸಮ್ಮತಿ ಇದ್ದರೆ ಮಾತ್ರ ಒಪ್ಕೊಳ್ಳಿ ಯಾವುದೇ ಬಲವಂತದ ಹೇರಿಕೆ ಇಲ್ಲ ಈ ವಿಷಯಗಳಲ್ಲಿ ಯಾಕೆಂದರೆ ಅದು ವೇದಾಂತದ ವಿಚಾರ ಹಾಗೆ ಸಂಯೋಗ ವಿಪ್ರಯೋಗಾಂತಹ ಸೇರುವುದು ಅಗಲುವುದಕ್ಕಾಗಿ ಅಗಲುವುದು ಸೇರುವುದಕ್ಕಾಗಿ ಮತ್ತೆ ಮುಂದಿನ ಮಾತು ಮರಣ ಅಂತಂಚ ಜೀವಿತಂ ಮತ್ತು ಬದುಕಿದ್ದು ಯಾಕೆ ಅಂದರೆ ಒಂದು ದಿವಸ ಸಾಯೋದಕ್ಕೆ ಅಂತ ಬದುಕೋದು ಬದುಕೊಂಡೇ ಇರೋದಕ್ಕಲ್ಲ ಹಾಗೆ ಬದುಕೊಂಡೇ ಇದ್ದಿದ್ದಿದ್ರಿ ಎಲ್ಲರೂ ನಾವೆಲ್ಲ ಹುಟ್ಟೋದಕ್ಕೆ ಜಾಗನೇ ಇರ್ತಾ ಇರಲಿಲ್ಲ ಹುಟ್ಟಿದ ಮೇಲೆ ಇರೋದಕ್ಕೂ ಜಾಗ ಇರ್ತಿರ್ಲಿಲ್ಲ ವಿಚಾರ ಮಾಡಿ ಹಾಗಾಗಿ ಹಾಗೆಯೇ ಸಂಸಾರದಲ್ಲೂ ಸಹ ಸ್ವಲ್ಪ ಅಪ್ರಿಯವಾದ ವಿಚಾರ ಆದರೆ ವೇದಾಂತ ಏನೂ ಮಾಡಲಿಕ್ಕೆ ಬರೋದಿಲ್ಲ ನಾವು ನಾವು ಪರಸ್ಪರ ಸೇರುವುದು ಸಂಸಾರ ಕಟ್ಕೊಳ್ಳೋದು ಯಾಕೆ ಅಂದರೆ ಪ್ರೀತಿಯಿಂದ ಇರೋದಕ್ಕೆ ಅದು ನಾನು ಹೇಳೋದಲ್ಲ ಅದು ಮೇಲಿನ ಸತ್ಯ ಅದರ ಅದರ ಹಿಂದಿರುವಂಥ ಕಠೋರ ಸತ್ಯ ಎಂದೆಂದೂ ನಾವು ಅದನ್ನು ಬಯಸದೇ ಇರುವಂಥದ್ದು ಅದರದು ಸತ್ಯ ಪರಸ್ಪರ ಆಗಲೋದಕ್ಕೆ ಅಂಥೇಳಿ ಅಲ್ವಾ ಹಾಗಾಗಿ ಕೃಷ್ಣ ಹೇಳ್ತಾನೆ ಭವಹ ಯಾವುದು ಹುಟ್ಟುತ್ತದೆಯೋ ಅದಕ್ಕೆ ಒಂದು ಸಲ ಅಭಾವ ಆಗಲೇಬೇಕು ಅಂತ ಅದಕ್ಕೆ ಅಭಾವ ಉಂಟು ಅದರಿಂದ ಆ ಇರುವುದು ಅಂದರೆ ಏನು ಇರುವುದು ಅಂದರೆ ಇಲ್ಲಿ ಶಾಶ್ವತವಾಗಿರುವುದು ಅಂತಲ್ಲ ತೋರುವಿಕೆ ಅಂತ ಅರ್ಥ ನಾನು ಅವತ್ತೇ ಹೇಳಿದ್ದೇನೆ ಯಾವುದು ತೋರುತ್ತದೆಯೋ ಅದು ಇನ್ನೊಂದು ಸಲ ತೋರದೆ ಇರುವ ಸ್ಥಿತಿಗೆ ಬರ್ತದೆ ಹಾಗೆ ಹುಟ್ಟುವುದು ಅಂದ್ರೇನು ಈವರೆಗೆ ಆ ವ್ಯಕ್ತಿ ತೋರ್ತಾ ಇರಲಿಲ್ಲ ಮಗು ಹುಟ್ಟಿತು ಅಂದರೆ ಏನು ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ ಬಂತು ಅಂತ ಅರ್ಥ ಹಾಗೆ ಸತ್ತ ಅಂದರೆ ಏನು ಕಾಣುವ ಸ್ಥಿತಿಯಿಂದ ಕಾಣದೇ ಇರುವ ಸ್ಥಿತಿಗೆ ಹೋದ ಅಂತ ಇದೆರಡೂ ಸಹ ನನ್ನಲ್ಲಿ ಅಂತಾನೆ ಆ ನೀರಿನ ಗುಳ್ಳೆ ದೃಷ್ಟಾಂತ ಸರಿಯಾಗಿ ನೆನಪಿಟ್ಕೊಳ್ಳಿ ಆಗ ಹೆಚ್ಚು ಸ್ಪಷ್ಟ ಆಗ್ತಾ ಹೋಗ್ತದೆ ಹೀಗೆ ಭವ ಅಭಾವ ಆಯಿತು ಮತ್ತೆ ಮುಂದಿನದು ಭಯಂಚ ಭಯ ಹೆದರಿಕೆ ಅದು ಸಹ ನನ್ನಿಂದಲೇ ನಾವು ಹೇಳ್ತೇವೆ ಭಯ ಆಗ್ತದೆ ಯಾವುದರಲ್ಲಿ ಕೇಳಿದರೆ ಮನಸ್ಸಿಗೆ ಹೌದು ಮನಸ್ಸಿಗಾರು ಯಾಕೆ ಭಯ ಆಗಬೇಕು ಮನಸ್ಸಿಗಾರು ಯಾಕೆ ಭಯ ಆಗಬೇಕು ಭಯ ಮನಸ್ಸಿನ ಒಂದು ಭಾಗ ಹೌದು ಆದರೆ ಅದು ಪ್ರಕಟ ಆಗಬೇಕಿದ್ರೆ ಅದ್ರ ಹಿಂದೆ ಒಂದು ಚೈತನ್ಯ ವಸ್ತು ಇರಬೇಕಲ್ಲ ಅಲ್ವಾ ಹಾಗಾಗಿ ಇದೂ ನನ್ನಿಂದಲೇ ಇವತ್ತಂತೂ ನಮ್ಮ ಇಡೀ ಜೀವನವೇ ಭಯದ ಸರಮಾಲೆ ಆಗಿದೆ ಸಾಮಾನ್ಯವಾಗಿ ಹೇಳೋದುಂಟು ನಮಗೆ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ಮನೆ ಕಟ್ಕೊಳ್ತೇವೆ ಮತ್ತು ಆ ಮನೆಯ ರಕ್ಷಣೆಗೆ ಅಂಥೇಳಿ ಸುತ್ತಲೂ ಕಂಪೌಂಡ್ ಹಾಕ್ತೇವೆ ಆ ಕಂಪೌಂಡ್ ವಾಲ್ ಅಂದರೆ ಮನೆಯಿಂದಲೂ ಜಾಸ್ತಿ ಹೈಟ್ ಇರ್ತದೆ ಕೆಲವು ಸಲ ಯಾಕೆ ಬೇಕಪ್ಪ ಇಷ್ಟೆಲ್ಲ ಆಯ್ತೇನು ಕಂಪೌಂಡ್ ವಾಲ್ ಕಂಪೌಂಡ್ ಹಾರಿ ಬಂದರೆ ಆಯಿತು ಹಾರಿ ಬಂದರೆ ಏನು ಮತ್ತು ಬಾಗಿಲು ಹಾಕಲಿಲ್ವಾ ಹೌದು ಬಾಗಿಲಿಗೆ ನೋಡಬೇಕು ಬಾಗಿಲಗಿಂತ ಜಾಸ್ತಿ ಅದಕ್ಕೆ ಬೋರ್ಟು ನಟ್ಟುಗಳೇ ಜಾಸ್ತಿ ಇರ್ತವೆ ಕೆಳಗಿಂದ ಮೇಲುವರೆಗೂ ಸಹ ಟವರ್ ಬೋರ್ಟು ಮಿಡ್ಲ್ ಬೋರ್ಟು ಮತ್ತು ಪುನಃ ಕೆಳಗಡೆದು ಮೊದಲು ಮಧ್ಯೆಲ್ಲ ರಾಡು ಯಾಕೆ ಕೃಷ್ಣ ಯಾಕೆ ಹೇಳ್ತಾನೆ ಈ ಮಾತನ್ನು ಅಂದರೆ ರಾಜಕಾರಣಿಗಳು ಈ ರೀತಿಯಾಗಿ ಹೆದರ್ಕೊಳ್ಳೋದು ಸರಿ ಯಾಕೆ ಅಂದರೆ ಮಾಡಬಾರದು ಎಲ್ಲ ತಪ್ಪನ್ನು ಮಾಡ್ತಾರೆ ಅವರು ಹಾಗೆ ಅವರಿಗೆ ಭಯ ಆದರೆ ಒಬ್ಬ ವೇದಾಂತಿಗೆ ಈ ಭಯ ಇರಕೂಡ್ದು ಯಾಕೆ ಅವನಿಗೆ ರಕ್ಷಿಸ್ಯತೀತಿ ವಿಶ್ವಾಸ ನನ್ನನ್ನು ಒಬ್ಬ ಇರ್ತಾನೆ ನೋಡಿ ನಮ್ಮ ದೇಶದ ಎಲ್ಲ ಅಧ್ಯಾತ್ಮ ಸಾಧಕರನ್ನು ನೋಡ್ತಾ ಬನ್ನಿ ಅವ್ರು ಎಂದೂ ಸಹ ಇಷ್ಟೆಲ್ಲ ಭದ್ರತೆಯಲ್ಲಿ ಕುಳಿತವರೇ ಅಲ್ಲ ಹೇಳಿ ಕೇಳಿ ಇದ್ದಿದ್ದೆಲ್ಲ ಆಶ್ರಮದಲ್ಲಿ ಅಂತ ಆಶ್ರಮ ಅಂದ್ರೇನು ಆ ಗುಡಿಸಲು ಕಟ್ಟೋದಕ್ಕೆ ಆದ ಸ್ವಲ್ಪ ಶ್ರಮ ಅಷ್ಟೇ ಅಲ್ವಾ ಹಾಗೆ ಒಳಗೆ ನಮ್ಮ ರಕ್ಷಣೆ ಅಂತ ಮನೆ ಕಟ್ಕೊಂಡು ನೋಡ್ರಿ ಹೋಗಲಿ ಮನೆ ಒಳಗಾಡೋದು ನಮಗೆ ನಿರ್ಭಯತೆ ಉಂಟಾ ಇಲ್ಲಪ್ಪ ಇವತ್ತು ನನಗೆ ಭಯ ಯಾಕೆ ನಮ್ಮ ಮನೇಲಿ ನಾನು ಬಿಟ್ಟರೆ ಯಾರೂ ಇಲ್ಲ ಅಂತ ಅಂದರೆ ನನಗೆ ನಾನೇ ಭಯ ಇದಕ್ಕೆಲ್ಲಿ ತರೋಣ ಮದ್ದನ್ನು ಹಾಗಾಗಿ ಭಯವೂ ಸಹ ನನ್ನಿಂದಲೇ ಆಯಿತು ಅಭಯಂ ಅಭಯವೂ ಸಹ ನನ್ನಿಂದಲೇ ಹಾಗಿದ್ರೆ ಈ ಭಯ ಮತ್ತು ಅಭಯ ಇವೆಲ್ಲವೂ ಸಹ ನನ್ನಲ್ಲಿ ತೋರ್ತಾ ಇರ್ತವೆ ಈ ಮೂಲ ಸತ್ಯ ಗೊತ್ತಾದಾಗ ಭಯಕ್ಕೂ ಬೆಲೆ ಇಲ್ಲ ಅಭಯಕ್ಕೂ ಬೆಲೆ ಇಲ್ಲ ಉಂಟ ಇಲ್ಲ ನಮ್ಮ ಭಯ ಎಲ್ಲ ನಾವೇ ನಾವು ಕಲ್ಪಿಸಿಕೊಂಡಿದ್ದು ಅಂದರೆ ನಮ್ಮ ಮನಸ್ಸಿನ ಆಟ ಇವೆಲ್ಲ ಆ ಮನಸ್ಸು ಆಟ ಆಡೋದಕ್ಕೆ ಒಳಗಡೆಯಿಂದ ಒಂದು ಚೇತನ ಬೇಕು ಆ ಚೇತನದ ಇರುವಿಕೆಯಿಂದ ಇದೆಲ್ಲ ಆಟ ಆಡ್ತಾ ಅದೇ ಮನಸ್ಸು ಇನ್ನೊಂದು ತನ್ನ ಭಾಗವನ್ನು ಹೆದರಿಸ್ತಾ ಇರ್ತದೆ ಇದು ಸ್ವಲ್ಪ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ ವಿದೇಶಗಳಲ್ಲಿ ಪರದೇಶಗಳಲ್ಲಿ ಮನಶಾಸ್ತ್ರ ಎನ್ನುವಂಥದ್ದು ಒಂದು ದೊಡ್ಡ ಸಬ್ಜೆಕ್ಟ್ ಇತ್ತೀಚೆಗೆ ನಮ್ಮಲ್ಲೂ ಹೌದು ಅಲ್ಲ ಅಂತಲ್ಲ ಆದರೆ ಏನಿದ್ರೂ ಸಹ ಇವತ್ತು ನಮ್ಮ ಈ ಮನಶಾಸ್ತ್ರದ ಇತಿಹಾಸವನ್ನು ನೋಡ್ತಾ ಹೋದರೆ ಒಂದು ಮುನ್ನೂರು ನಾನ್ನೂರು ವರ್ಷದ ಇತಿಹಾಸ ಸಿಗತ್ತೆ ಅದು ಬೇಡ ಐನೂರು ವರ್ಷದ ಇತಿಹಾಸ ಸಿಗ್ಬೋದು ಆದರೆ ಭಾರತೀಯರಿಗೆ ಅದೊಂದು ಪ್ರತ್ಯೇಕ ಶಾಸ್ತ್ರವೇ ಅಲ್ಲ ಭಾರತೀಯರೇ ಅಂದರೆ ಭಾರತೀಯ ತತ್ವಶಾಸ್ತ್ರದವರಿಗೆ ಇದು ತತ್ವಶಾಸ್ತ್ರದ ಒಂದು ಭಾಗ ನಮ್ಮಲ್ಲಿ ಮನಃಶಾಸ್ತ್ರಕ್ಕೆ ಪ್ರತ್ಯೇಕವಾದ ಅಸ್ತಿತ್ವ ನಮ್ಮಲ್ಲಿಲ್ಲ ಹಾಗಾಗಿ ಭಾರತೀಯ ತತ್ವಶಾಸ್ತ್ರದಲ್ಲಾಗಲಿ ಅಥವಾ ಭಾರತೀಯ ಸಾಹಿತ್ಯದಲ್ಲಾಗಲಿ ಮನಃಶಾಸ್ತ್ರವನ್ನೇ ನೇರವಾಗಿ ಪ್ರತಿಪಾದನೆ ಮಾಡುವಂಥ ಸ್ವಕೀಯ ಗ್ರಂಥಗಳಿಲ್ಲ ನಮ್ಮಲ್ಲಿ ಇದ್ರೆ ಹೇಳಿ ನೀವು ಇದನ್ನು ನಮ್ಮ ಋಷಿಮುನಿಗಳು ಇಲ್ಲಿನ ತತ್ವಜ್ಞರು ಮೊದಲೇ ಕಂಡುಕೊಂಡಿದ್ದರು ಹಾಗಾಗಿ ಈ ಮನಃಶಾಸ್ತ್ರದ ಕುರಿತು ಹೇಳಲಿಕ್ಕೆ ಹೋಗಲೇ ಇಲ್ಲ ಯಾಕೆಂದರೆ ತತ್ವಶಾಸ್ತ್ರವನ್ನು ಕುರಿತು ನಾವು ಹೇಳಿಬಿಟ್ಟರೆ ಅದನ್ನು ಹೇಳುವಾಗ ಈ ವಿಷಯ ಬಂದೇ ಬರ್ತದೆ ಅದನ್ನು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ ಹಾಗಾಗಿ ಅದೊಂದು ಪ್ರತ್ಯೇಕ ಶಾಸ್ತ್ರ ಅಂತ ನಮ್ಮಲ್ಲಿ ಪರಿಗಣನೆ ಆಗಲಿಲ್ಲ ಗೀತೆಯಲ್ಲಿ ಬೇಕಷ್ಟು ಬರ್ತದೆ ಅದು ಬೇಕಷ್ಟು ವಾಸ್ತವಿಕವಾಗಿ ಗೀತೆ ಹೊರಟಿದ್ದೇ ಅರ್ಜುನನ ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳೆಯೋದಕ್ಕೆ ಅದನ್ನು ಕೃಷ್ಣ ಅರ್ಥ ಮಾಡಿಕೊಂಡ ಆದರೆ ಅಲ್ಲಿಗೆ ನಿಲ್ಲೋದಿಲ್ಲ ಅದು ನೀವು ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳಿಬೇಕು ಅಂತಾದರೆ ಕೇವಲ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಕಡಿಮೆ ಆಗೋದಿಲ್ಲ ಅಂತ ನಮ್ಮ ತತ್ವಶಾಸ್ತ್ರಗಳು ಹೇಳ್ತವೆ ವಿದೇಶದಲ್ಲಿ ಏನು ಮಾಡ್ತಾರೆ ಅದಕ್ಕೆ ಮಾತ್ರ ಚಿಕಿತ್ಸೆ ಕೊಡ್ತಾರೆ ಅದೇ ದೊಡ್ಡ ಸಮಸ್ಯೆ ಆಗಿರೋದು ಆ ಹಿನ್ನೆಲೆಯಲ್ಲಿ ಮನಃಶಾಸ್ತ್ರಜ್ಞರು ಮನಸ್ಸಿನ ಬಗ್ಗೆ ಎಷ್ಟು ವಿಚಾರ ಮಾಡಿದ್ದಾರೋ ಅದಕ್ಕಿಂತ ಸಾವಿರ ಮೈಲಿನಷ್ಟು ಹೋಗಿ ನಮ್ಮವರು ವಿಚಾರ ಮಾಡಿದ್ದಾರೆ ಕೃಷ್ಣ ಹೇಳ್ತಾನೆ ಶೋಕ ಮೋಹ ಮಹೋದಧೋ ನಿಮಗ್ನಾಯ ಅರ್ಜುನಾಯ ಇದಂ ಶಾಸ್ತ್ರ ತತ್ವಶಾಸ್ತ್ರ ಉಪದಿದೇಶ ಅಂತ ಶೋಕ ಮೋಹ ಅಡರಿದಂಥ ಅರ್ಜುನನ ಮನಸ್ಸಿಗೆ ಸಮಾಧಾನ ಸಿಗಬೇಕು ಅಂತಾದರೆ ಮನಸ್ಸಿಗೆ ಚಿಕಿತ್ಸೆ ಕೊಡೋದ್ರಿಂದಲ್ಲ ತತ್ವಶಾಸ್ತ್ರವನ್ನು ಅದಕ್ಕೆ ಅಂಟಿಸಬೇಕು ಅಂತಾನೆ ಹಾಗಾಗಿ ಒಂದು ಮಾತು ನೆನಪಿಟ್ಕೊಳ್ಬೇಕು ಸೈಕ್ಯಾಟಿಸ್ಟ್ ಮತ್ತು ಸೈಕಾಲಜಿಸ್ಟ್ ಇವರಿಬ್ರು ಸಹ ಫಿಲಾಸಫರೂ ಸಹ ಆಗಿದ್ದರೆ ಹೆಚ್ಚು ಅನುಕೂಲ ಎಟ್ ದ ಸೇಮ್ ಟೈಮ್ ಫಿಲಾಸಫರಿಗೂ ಸಹ ಈ ಎರಡು ವಿಷಯಗಳು ಗೊತ್ತಿರಬೇಕು ವಿಚಾರ ಮಾಡಿ ಹೌದಲ್ವ ಅಂತ ಹಾಗಿದ್ದಾಗ ಮಾತ್ರ ಏನಾಗತ್ತೆ ಕೇಳಿದರೆ ಓಹೋ ಇದಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಟಾನಿಕ್ ಸಿಗಬೇಕಾದದ್ದು ತತ್ವಶಾಸ್ತ್ರದಿಂದ ಅಂತ ಗೊತ್ತಾಗುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಭಯಂಚ ಅಭಯಮೇವ ಚ ಭಯ ಮತ್ತು ಅಭಯ ಇವೆರಡೂ ಸಹ ನನ್ನಲ್ಲೇ ತೋರ್ತಾ ಇರ್ತವೆ ಇದೆರಡು ಮನಸ್ಸಿಗೆ ಸಂಬಂಧಪಟ್ಟಂತಹ ಭಾವಗಳಾದರೂ ಸಹ ಇವು ಪ್ರಕಟ ಆಗುವುದು ನನ್ನ ಇರುವಿಕೆಯಿಂದಾಗಿ ಅಷ್ಟಾದ ಮೇಲೆ ಮತ್ತೆ ಮುಂದಿನ ಮಾತು ಅಹಿಂಸಾ ಅಹಿಂಸೆ ಅಹಿಂಸೆ ಅಂದರೆ ಏನು ಅಹಿಂಸೆ ಅಂದರೆ ಬೇರೆಯವರನ್ನು ಹಿಂಸಿಸದೇ ಇರುವುದು ಹಿಂಸಿಸೇ ಹಿಂಸಿಸುವುದು ಅನ್ನೋದಕ್ಕೆ ಅರ್ಥ ಏನು ಅಂದರೆ ಯಾವುದಾದ್ರೂ ಶಸ್ತ್ರದಿಂದಲೋ ಆಯುಧದಿಂದಲೋ ಬೇರೆಯವರನ್ನು ಇರಿದು ನೋವನ್ನು ಉಂಟು ಮಾಡುವಂಥದ್ದು ಶಸ್ತ್ರಾಘಾತ ಆಯುಧಾಘಾತ ಇದು ಸಾಮಾನ್ಯವಾಗಿ ಹಿಂಸೆ ಎನ್ನುವಂಥ ಒಂದು ಶಬ್ದದ ಅರ್ಥವಾಗಿ ನಮಗೆ ತೋರುತ್ತೆ ಆದರೆ ಇದು ಹಿಂಸೆ ಹೌದು ಅಲ್ಲ ಅಂತಲ್ಲ ಇದನ್ನು ದೈಹಿಕವಾದ ಹಿಂಸೆ ಅಂತ ಕರೀತಾರೆ ಆದರೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳ್ತೇನೆ ಹಿಂಸೆ ಅಥವಾ ಅಹಿಂಸೆ ಅಂದ ತಕ್ಷಣವೇ ನಮ್ಮಲ್ಲಿ ಒಂದು ಸಣ್ಣ ತಪ್ಪಾಗ್ತಾ ಇದೆ ಇತ್ತೀಚೆಗೆ ಅಹಿಂಸೆಯನ್ನು ಪ್ರಪಂಚಕ್ಕೆ ಬೋಧಿಸಿದವನು ಬುದ್ಧ ಅದಕ್ಕೆ ಹಿಂದಿನವರಿಗೆ ಅದು ಗೊತ್ತಿರಲಿಲ್ಲ ಎನ್ನುವಷ್ಟರ ಮಟ್ಟಿಗೆ ಈ ಅಹಿಂಸೆಯನ್ನು ತೆಗೆದುಕೊಂಡು ಹೋಗಿ ಬುದ್ಧನ ತಲೆ ಕಟ್ತಾರೆ ಆದರೆ ಒಂದು ಸ್ವಾರಸ್ಯ ಗೊತ್ತಿಲ್ಲ ನಿಮಗೆ ಬುದ್ಧ ಸಾಯುವಾಗ ಅವನು ಮಾಂಸ ತಿಂದು ಸತ್ತಿದ್ದಾನೆ ಅವನಾಗಿ ಹಿಂಸೆ ಮಾಡಿ ತೆಗೆದುಕೊಂಡು ತಿಂದ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ ಏನಿದ್ರೂ ಅಹಿಂಸೆಯ ಬಗ್ಗೆ ಅಷ್ಟೆಲ್ಲ ಹೇಳಿದೆ ಅಂತವನು ಮಾಂಸ ತಿನ್ನುವಷ್ಟರ ಮಟ್ಟಿಗೆ ಕೈಗೆ ಸಿಗಬೇಕು ಅಂತಾದರೆ ಅದರಿಂದ ಒಂದು ಹಿಂಸೆ ಆಗಲೇಬೇಕು ತಾನೆ ಯಾಕಪ್ಪ ಈ ಬುದ್ಧನಿಗೂ ಅಹಿಂಸೆಗೂ ಇಂಥ ಸಂಬಂಧ ಗೊತ್ತಿಲ್ಲ ಅದಕ್ಕೂ ಹಿಂದೆ ಐದು ಸಾವಿರ ವರ್ಷಗಳಿಂದ ಗೀತಾಚಾರ್ಯ ಹೇಳಿದ್ದಾನೆ ಭಾಗವತದಲ್ಲಿ ಬೇಕಷ್ಟು ಬಂದಿದೆ ಅದಕ್ಕಿಂತ ಹೆಚ್ಚಿಗೆ ನಾವು ಭಾರತೀಯರು ಅಹಿಂಸಾ ಪರಮೋ ಧರ್ಮ ಎನ್ನುವಂಥದ್ದು ಅಪೌರುಷೇಯವಾದ ವೇದವಾಣಿಯ ಮಾತು ನಾವು ಇದನ್ನೆಲ್ಲ ಮರೆತು ಬುದ್ಧನಿಂದಲೇ ಈ ಮಾತು ಪ್ರಪಂಚಕ್ಕೆ ಇಳಿದು ಬಂದಿದೆ ಅನ್ನುವಷ್ಟರ ಮಟ್ಟಿಗೆ ಒಪ್ಪು ಬರ್ತಾ ಇದ್ದೇವೆ ಯಾರೋ ಒಬ್ಬ ಪಾಶ್ಚಾತ್ಯ ಹೇಳಿದ ನಾವು ತಲೆ ಹಾಕಿದ್ವಿ ಒಬ್ಬನು ಧನಿ ಧನಿಯೆತ್ತಿ ಇದು ಅವನು ಹೊಸದಾದ ಉಪದೇಶ ಅಲ್ಲ ಹಳಸಿದ್ದನ್ನು ಅವನು ಹೇಳ್ತಿದ್ದಾನೆ ಅಂತ ಯಾರೂ ಹೇಳಲಿಲ್ಲ ಸ್ವಾರಸ್ಯ ಅಂದರೆ ಅಹಿಂಸಾ ಪರಮೋಧರ್ಮ ಇದು ನಮ್ಮದು ಅಷ್ಟೇ ಅಲ್ಲ ಮಾಹಿಂಸ್ಯಾತ್ ಸರ್ವಾಭೂತಾನಿ ನೋಡಿ ಮುಂದುವರೆದು ಹೇಳ್ತಾ ಯಾವರನ್ನೂ ಹಿಂಸೆ ಮಾಡಬೇಡ ಅಂತ ಆದರೆ ಇವತ್ತೇನಾಗಿದೆ ಕೇಳಿದರೆ ಆಹಾರಕ್ಕಾಗಿ ಪ್ರಾಣಿಗಳನ್ನು ಹಿಂಸಿಸುವುದು ತಪ್ಪಲ್ಲ ಎನ್ನುವಂಥದ್ದು ಕೆಲವು ಗುಂಪಿನಲ್ಲಿ ಉಂಟು ಯಾಕೆ ಅಂದರೆ ಅವರು ಒಂದು ವಾದ ಉಂಟು ಜೀವೋ ಜೀವನ ಜೀವಸ್ಯ ಆಹಾರ ಅಂತ ಸಮುದ್ರದಲ್ಲಿ ದೊಡ್ಡ ಮೀನು ಸಣ್ಣ ಮೀನನ್ನು ತಿಂದು ಬದುಕ್ತದೆ ಆ ದೊಡ್ಡ ಮೀನನ್ನು ಅದಕ್ಕಿಂತ ದೊಡ್ಡದಾಗಿರುವ ಮೀನು ತಿಂದು ಬದುಕ್ತದೆ ಇದು ನಿಯಮ ಪ್ರಕೃತಿಯ ನಿಯಮ ಅಂತ ಹಿಂಸಾವಾದಿಗಳು ಹೇಳ್ತಾರೆ ಹೀಗೆ ಆದರೆ ಒಪ್ಪಿಕೊಳ್ಳೋಣ ಅದು ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ಪ್ರಾಣಿಗಳಿಗೆ ಈ ಹಿಂಸೆ ಎಷ್ಟು ಅನಿವಾರ್ಯವೋ ಆಹಾರಕ್ಕಾಗಿ ಮನುಷ್ಯನಿಗೆ ಈ ಹಿಂಸೆ ಎನ್ನುವಂಥದ್ದು ಅಷ್ಟು ಅನಿವಾರ್ಯ ಅಲ್ಲ ಯಾಕೆ ಅಂದರೆ ಮನುಷ್ಯ ಬದುಕೋದಕ್ಕೆ ಶಾಖಾಹಾರ ಎಷ್ಟು ಅನಿವಾರ್ಯವೋ ಅಷ್ಟು ಮಾಂಸಾಹಾರ ಅನಿವಾರ್ಯ ಅಲ್ಲ ಅಷ್ಟೇ ಅಲ್ಲ ಅದರ ಜೊತೆಗೆ ಮನುಷ್ಯನ ಈ ಅನಾಟಮಿ ದೇಹ ರಚನೆ ಮಾಂಸಾಹಾರಕ್ಕೆ ಅನುಕೂಲಕರವಾದಂಥ ರಚನೆ ಅಲ್ಲ ವಿಜ್ಞಾನೂ ಹೇಳುತ್ತೆ ಆ ಮಾತನ್ನು ಮಾಂಸಾಹಾರಿಗಳಾದವರಿಗೆ ಕೋರೆ ಹಲ್ಲುಗಳು ಇರಬೇಕು ನನಗೆ ಗೊತ್ತಿಲ್ಲ ಸೈನ್ಸ್ ಹೇಳೋ ಅದು ನೋಡಿ ಸ್ವಾರಸ್ಯ ಹೇಳ್ತೇನೆ ನಿಮಗೆ ಆ ಮಾಂಸಾಹಾರಿಗಳ ಒಂದು ಬದುಕಿನ ಕ್ರಮ ಹೇಗಿರುತ್ತೆ ಅಂದರೆ ಅದು ತಾನು ತಿನ್ನುವಂಥ ಆಹಾರ ತನಗಿಂತ ಹೆಚ್ಚು ಭಾರ ಇದ್ರೂ ಸಹ ತನ್ನ ಕೋರೆ ಹಲ್ಲಿನಿಂದ ಕಚ್ಚಿ ಅದನ್ನು ತೆಗೆದುಕೊಂಡು ಹೋಗುತ್ತೆ ಮನುಷ್ಯನಿಗೆ ಆ ಸಾಮರ್ಥ್ಯ ಉಂಟ ಅಷ್ಟೇ ಅಲ್ಲ ನೀವು ವಿಚಾರ ಮಾಡ್ತಾ ಹೋಗಿ ಈ ತಿಂದಂಥದ್ದು ಕರೀಳಿನ ಮೂಲಕ ಆಚೆ ಹೋಗಬೇಕಲ್ಲ ಯಾವುದೇ ಮಾಂಸಾಹಾರಿ ಪ್ರಾಣಿಗಳಿದ್ದಾವಲ್ಲ ಅವುಗಳ ಆ ಇಂಟ್ರೆಸ್ಟೇನು ಅದರ ಲೆಂತ್ ಎಷ್ಟಿರುತ್ತೆ ಹಾಗೆ ಮನುಷ್ಯನ ಈ ಕರಳಿನ ಉದ್ದ ಎಷ್ಟಿರುತ್ತೆ ವಿಜ್ಞಾನದ ಅಚ್ಚರಿಗಳಲ್ಲಿ ಅದು ಒಂದು ಅದು ತಿಂದದ್ದು ಆಚೆ ಒಳಗಾಗಿ ಮನುಷ್ಯನ ಈ ದೇಹ ರಚನೆಯ ಕ್ರಮದೊಳಗೆ ಅದು ಸಾಕಷ್ಟು ಕ್ರಿಮಿಗಳನ್ನು ಅಲ್ಲಿ ನಿರ್ಮಾಣ ಮಾಡಿಯೇ ಹೋಗುವಷ್ಟರ ಮಟ್ಟಿಗೆ ಅದು ಉದ್ದ ಉಂಟು ಪ್ರಾಣಿಗಳಿಗೆ ಅಷ್ಟು ಉದ್ದ ಇಲ್ಲ ಒಂದು ಹುಲಿಗೆ ಒಂದು ಸಿಂಹಕ್ಕೆ ಎಷ್ಟು ಉದ್ದ ಇರ್ಬೋದು ಹಬ್ಬ ಹಬ್ಬ ಅಂದ್ರೆ ಅಡಿ ಇರ್ಬೋದು ಅದು ಆ ಇಂಟ್ರೆಸ್ಟಿಂಗ್ ಆದರೆ ಮನುಷ್ಯನಿಗೆ ಮೂವತ್ತೆರಡು ಫೀಟ್ ಅಷ್ಟು ಹೇಳುತ್ತೆ ಅಷ್ಟು ಹೊತ್ತು ಅದು ತಿಂದಿದ್ದು ಅಲ್ಲೇ ಇದ್ದು ಆಚೆ ಹೋಗಬೇಕು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವು ಅದು ಏನೆಲ್ಲ ಅಧ್ವಾನ ಮಾಡಿ ಹೊರಟೋಗಿರುತ್ತೆ ಅಂತ ನಮ್ಮ ಭಾರತೀಯ ತತ್ವಶಾಸ್ತ್ರವಾಗಲಿ ಸೊ ಆಯುರ್ವೇದವಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ವಿವರಣೆಯನ್ನು ಹೇಳೋದಿಲ್ಲ ಆದರೆ ಅದನ್ನು ತಪ್ಪು ಅಂತ ಹೇಳೋದಿಲ್ಲ ಮಾಂಸಾಹಾರ ಮನುವೇ ಸ್ವತಃ ಈ ಮಾತ್ರ ಹೇಳ್ತಾರೆ ಮಾಂಸಾಹಾರ ಮದ್ಯ ಸೇವನೆ ಅತಿಯಾದಂಥ ಸ್ತ್ರೀ ಸಂಪರ್ಕ ಇವೆಲ್ಲವೂ ಸುತರಾಮ್ ಬೇಡ ಅಂತ ಹೇಳೋದಿಲ್ಲ ಆದರೆ ಇವುಗಳನ್ನು ಬಿಟ್ಟರೆ ವರ್ಜನೆ ಮಾಡಿದರೆ ಅತ್ಯಂತ ಶ್ರೇಯಸ್ಸು ಸ್ವಾತಂತ್ರ್ಯ ನಮಗೆ ಕೊಡುತ್ತೆ ನಮ್ಮ ಶಾಸ್ತ್ರ ನೋಡಿ ಹೇಗಿದೆ ಅಂತ ಆಗ್ರಹ ಮಾಡೋದಿಲ್ಲ ಇವುಗಳನ್ನು ಸುತರಾಮ್ ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ಬಿಟ್ಟರೆ ಶ್ರೇಯಸ್ಸುಂಟು ಎಷ್ಟು ಮುಕ್ತವಾದಂಥ ಅಭಿಪ್ರಾಯವನ್ನು ನಮ್ಮ ಶಾಸ್ತ್ರಗಳು ಹಂಚಿಕೊಳ್ತವೆ ಹಾಗಾಗಿ ಅಹಿಂಸೆ ಎನ್ನುವಂಥದ್ದು ಮನುಷ್ಯನಿಗೆ ಅದು ಅನಿವಾರ್ಯ ಅಲ್ಲ ಅಷ್ಟೇ ಅಲ್ಲ ಕೇವಲ ದೈಹಿಕವಾಗಿ ನೋಯಿಸುವುದಷ್ಟೇ ಹಿಂಸೆ ಅಲ್ಲ ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ನೋಯಿಸುವುದು ಮಾತಿನ ಮೂಲಕ ಅದು ಆ ದೇಹದ ಹಿಂಸೆಗಿಂತ ಹೆಚ್ಚು ಹಿಂಸೆ ಕೆಲವು ಜನರಿಗೆ ನೋಡಿ ಅದು ಒಂಥರ ಒಂದು ಚಟ ಇನ್ನೊಬ್ಬರನ್ನು ಕಂಡಾಗ ಅವ್ರನ್ನ ನೋಯಿಸಿ ಮಾತನಾಡುವಂಥದ್ದು ಯಾಕೆ ಕಾರಣ ಗೊತ್ತಿಲ್ಲ ಏನೋ ಅಲ್ಲಿ ಅದು ಹೆಚ್ಚು ಪ್ರಕಟವಾಗುತ್ತೆ ಅಂತಾನೆ ಕೃಷ್ಣ ನಾನು ಒಳಗಡೆ ಸಾಕ್ಷಿಯಾಗಿದ್ದೇನೆ ಆದರೆ ನನ್ನಿಂದಾಗಿ ಚೇತನಗೊಂಡಂಥ ಮನಸ್ಸು ಆ ಕೆಲಸ ಮಾಡುತ್ತೆ ಹೀಗೆ ಅಹಿಂಸಾ ಮತ್ತೆ ಈ ಅಹಿಂಸೆ ಬಗ್ಗೆ ಹೇಳ್ತಾ ಹೋದರೆ ಎಷ್ಟು ಬೇಕಾದರೂ ಹೇಳ್ತಾ ಹೋಗ್ಬೋದು ಅದಕ್ಕೆ ಕೊನೆಯಿಲ್ಲದೆ ಇರುವಷ್ಟು ವಾಸ್ತವಿಕವಾಗಿ ನಮ್ಮಲ್ಲಿ ಅಹಿಂಸೆ ಬಗ್ಗೆ ಸಾಕಷ್ಟು ವಿಚಾರಗಳು ಸಿಗ್ತವೆ ಆದರೂ ಸಹ ನಾವು ಮುಂದೆ ಹೋಗಬೇಕಾದ್ದರಿಂದ ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಮುಂದಿನದು ಸಮತ ಸಮತ ಅಂದರೆ ಏನು ಸಮತ ಅಂದರೆ ಯೂನಿಫಾರ್ಮಿಟಿ ನಾವು ಈ ಮಾತನ್ನು ಬಹಳವಾಗಿ ಬಳಸ್ತೇವೆ ಇವತ್ತು ಎಲ್ಲರೂ ಸಮಾನವಾಗಿರಬೇಕು ನಾವೆಲ್ಲರೂ ಸಮಾನ ಅಂತ ಹೇಳೋದಕ್ಕೆ ತುಂಬ ಚೆಂದ ಕೇಳೋದಕ್ಕೆ ಇನ್ನೂ ಚೆಂದ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಗೊತ್ತವರು ನಾವೆಲ್ಲರೂ ಸಮಾನ ಅಂತ ಒಂದು ಪ್ರಶ್ನೆ ಕೇಳ್ತೇನೆ ಒಂದು ಮನೆಯಲ್ಲಿ ಎಷ್ಟು ಜನ ಸಮಾನರಾಗಿರ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ಅದೇ ಉಂಟ ಇಲ್ಲ ಇನ್ನು ಶಾಲೆಗಳಲ್ಲಿ ನಾವು ಸಮತೆಯ ಬಗ್ಗೆ ಎಲ್ಲರೂ ಮಾತನಾಡ್ತೇವೆ ಹೊರಗಡೆ ಯೂನಿಫಾರ್ಮ್ ಸಮಾನವಾಗಿರುತ್ತೆ ಏಳ್ನೂರು ಜನ ಮಕ್ಕಳಿದ್ದರೆ ಏಳ್ನೂರು ಜನರಿದ್ದು ಒಂದೊಂದು ಬ್ರಹ್ಮಾಂಡ ಒಬ್ಬರ ಮನಸ್ಸಿನ ಹಾಗೆ ಇನ್ನೊಬ್ಬರ ಮನಸ್ಸಿಲ್ಲ ಒಬ್ಬರ ದೇಹದ ಹಾಗೆ ಇನ್ನೊಬ್ಬರ ದೇಹ ಇಲ್ಲ ಒಬ್ಬರ ಬಣ್ಣದಂತೆ ಇನ್ನೊಬ್ಬರ ಬಣ್ಣ ಇಲ್ಲ ಒಬ್ಬ ಒಬ್ಬರ ಎತ್ತರದಂತೆ ಇನ್ನೊಬ್ಬರ ಎತ್ತರ ಇಲ್ಲ ಒಬ್ಬರ ಬುದ್ಧಿವಂತಿಕೆ ಹಾಗೆ ಇನ್ನೊಬ್ಬರ ಬುದ್ಧಿವಂತಿಕೆ ಇಲ್ಲ ಎಲ್ಲುಂಟು ಸಮತೆ ಆದರೆ ಕೃಷ್ಣ ಹೇಳ್ತಾನೆ ಉಂಟು ಅದು ನನ್ನಿಂದಲೇ ಅಂತ ಏನು ಅಂದರೆ ಸಮತ ಅನ್ನೋದಕ್ಕೆ ಅರ್ಥ ಸಮ ಅಂದರೆ ಬ್ರಹ್ಮ ಅಂತ ಅರ್ಥ ನಮ್ಮೆಲ್ಲರಲ್ಲೂ ಇರುವಂಥ ಸಮಾನವಾದ ಅಂಶ ಏನು ಅಂದು ಚೈತನ್ಯ ಅದು ಪ್ರಕಟ ಆಗುವುದು ನನ್ನಿಂದಲೇ ಹಾಗಾಗಿ ಈ ಸಮತ ಅದು ಸಹ ನನ್ನಿಂದಲೇ ನೀನು ಅದನ್ನು ನೋಡ್ತಾ ಹೋದಾಗ ಮಾತ್ರ ಈ ಭೇದ ಭಾವಗಳೆಲ್ಲ ಅಳಿದು ಹೋಗ್ತವೆ ತರತಮ ಭಾವಗಳು ದೂರವಾಗ್ತವೆ ನಾನು ಹೆಚ್ಚು ಅವನು ಕಡಿಮೆ ಎನ್ನುವಂಥ ಭಾವ ನಿವಾರಣೆ ಆಗ್ತದೆ ನಮ್ಮ ದೇಶ ಎಲ್ಲ ಒಂದು ಅಂತ ಈ ದೃಷ್ಟಿಯಲ್ಲಿಯೇ ಆಚಾರ್ಯ ಶಂಕರರು ದೇಶ ಅಖಂಡ ಭಾರತದ ಕಲ್ಪನೆ ನೋಡಿದರು ಯಾಕೆ ಕೇಳಿದರೆ ಎಲ್ಲರಲ್ಲೂ ಕಾಣುವಂಥ ಚೇತನ ಸಮಾನ ಅಲ್ವಾ ಅದು ಎಂದೂ ಸಹ ಕೊಳೆ ಆಗುವುದಿಲ್ಲ ಆ ನೆಲೆಯಲ್ಲಿ ನಾವೆಲ್ಲರೂ ಸಹ ಒಂದು ಅದನ್ನು ಬಿಟ್ಟರೆ ಅಖಂಡತೆ ಬಗ್ಗೆ ನಮಗೆ ಇನ್ನೇನು ಸಿಗೋದಿಲ್ಲ ಹಾಗಾಗಿ ಸಮತಾ ಅದು ಪ್ರಕಟ ಆಗುವುದು ಸಹ ನನ್ನಿಂದಲೇ ಮತ್ತು ಮುಂದಿನದು ತುಷ್ಟಿಹಿ ತುಷ್ಟಿಹಿ ಅಂದರೆ ಏನು ತೃಪ್ತಿ ಅಲಂಭಾವ ಅಲಂಭಾವ ಅಂದರೆ ಏನಿದೆಯೋ ಅಷ್ಟರಲ್ಲಿ ಸಾಕು ನನಗೆ ಅಂತ ಆ ಬೇಕು ಕಡಿಮೆ ಆಗಬೇಕು ಸಾಕು ಹೆಚ್ಚಾಗಬೇಕು ನಮಗೆ ಸಾಕು ಕಡಿಮೆ ಆಗುತ್ತೆ ಬೇಕು ಹೆಚ್ಚಾಗ್ತಾಯಿರುತ್ತೆ ಹಾಗಾಗಿ ತುಷ್ಟಿ ಅದೂ ಸಹ ನನ್ನಿಂದಲೇ ಕೆಲವು ಜನರಿಗೆ ನೋಡಿ ಎಷ್ಟಿದ್ರೂ ಸಹ ತುಷ್ಟಿ ಇಲ್ಲ ಅಯ್ಯೋ ಎಷ್ಟಿದ್ರೆ ಏನಂತ್ರಿ ಅವರಷ್ಟಿಲ್ಲ ಅವರ ಮನಸ್ಸು ಇಲ್ಲದೆ ತನ್ನ ಹತ್ರ ಏನಿಲ್ಲೋ ಅದನ್ನು ಬೇರೆಯವ್ರ ಹತ್ರ ನೋಡೋದಿಲ್ಲ ತನ್ನ ಹತ್ರ ಅವ್ರ ಹತ್ರ ಏನಿದೆಯೋ ಅದು ತನ್ನ ಹತ್ರ ಇಲ್ವಲ್ಲ ಅಂತ ಅದನ್ನು ನೋಡ್ತಾ ಇರುತ್ತೆ ಅವ್ರ ಹತ್ರ ಇದ್ದು ತನ್ನ ಹತ್ರ ಇಲ್ವಲ್ಲ ಅಂತ ಅದನ್ನು ನೋಡ್ತಾ ಇರುತ್ತೆ ತನ್ನ ಹತ್ರ ಇದ್ದಿದ್ದನ್ನು ಅದು ತನ್ನೊಳಗೆ ನೋಡಿಕೊಳ್ಳುವಂತಹ ಒಂದು ವಿವೇಚನೆ ಕಳ್ಕೊಂಡಿರುತ್ತೆ ಈ ತುಷ್ಟಿ ಅನ್ನೋದು ಮನುಷ್ಯನಿಗೆ ಯಾವಾಗಿರುತ್ತೋ ಅವನು ಸಂತೋಷವಾಗಿರ್ತಾನೆ ಹತ್ತು ಸಾವಿರ ಇದೆ ಇಪ್ಪತ್ತು ಸಾವಿರ ಇದ್ದವನ ಜೊತೆಗೆ ತನ್ನನ್ನು ಕಂಪೇರ್ ಮಾಡಿಕೊಂಡು ಅಯ್ಯೋ ಅವನಕ್ಕಿಂತ ಹತ್ತು ಸಾವಿರ ನನಗೆ ಕಡಿಮೆ ಆಯ್ತಲ್ಲ ಅಂತ ಅಂದ್ಕೊಂಡ್ರೆ ಅವನು ದುಃಖಿ ಅಲ್ವಾ ಐದು ಸಾವಿರ ಇದ್ದವನ ಜೊತೆಗೆ ತನ್ನನ್ನು ಹೋಲಿಸಿಕೊಂಡು ಅವನಕ್ಕಿಂತ ಐದು ಸಾವಿರ ಜಾಸ್ತಿ ಇದೆಯಲ್ಲ ನನ್ನ ಹತ್ರ ಅಂತ ಅಂದ್ಕೊಂಡ್ರೆ ಸುಖಿ ಅಲ್ಲಿ ಏನು ಆಯಿತು ಕೃಷ್ಣ ಹೇಳ್ತಾನೆ ಇದು ಎರಡನ್ನೂ ನಿನ್ನ ಹತ್ರ ಕೊಟ್ಟಿದ್ದೇನೆ ಎರಡನ್ನೂ ನಿನ್ನ ಜೇಬಲ್ಲೇ ಇಟ್ಟಿದ್ದೀನಿ ನಾನು ಆದರೆ ನೀನು ಆ ಜೇಬನ್ನು ನೋಡೋದೇ ಇಲ್ಲ ನೀನು ಹಾಗಾಗಿ ತುಷ್ಟಿ ತೃಪ್ತಿ ಉಂಟಲ್ಲ ಅದು ಸಹ ನನ್ನಿದ್ದರೆ ಕೆಲವು ಜನರಿಗೆ ಇದ್ದದರಲ್ಲೇ ತೃಪ್ತಿ ಹಾಗಾಗಿ ಅದು ನನ್ನದೇ ಮತ್ತೆ ಮುಂದಿನ ಮಾತು ತಪಃ ಅಂತ ಈ ತಪಸ್ಸು ತಪಸ್ಸು ಅಂದರೆ ಏನು ತಪಸ್ಸು ಅಂದರೆ ಸಾಮಾನ್ಯವಾಗಿ ಹೇಳೋದುಂಟು ದೇಹದಂಡನೆ ಮತ್ತು ವಾಗ್ದಂಡನೆ ಮತ್ತು ಮನೋದಂಡನೆ ಇವೆಲ್ಲವೂ ಸಹ ತಪಸ್ಸು ಅಲ್ಲ ಅಂತಲ್ಲ ಹೌದು ಆದರೆ ತಪಸ್ಸು ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಉಂಟು ಮಿತ ಮೇಧ್ಯಾಶನಮ್ಮ ತಪಃ ಹಿತ ಮತ್ತು ಮಿತ ಹಿತವಾದದ್ದನ್ನು ತಿನ್ನಬೇಕು ಅದನ್ನು ಮಿತವಾಗಿ ತಿನ್ನಬೇಕು ಇದೂ ಒಂದು ತಪಸ್ಸು ನೋಡಿ ಈ ತಪಸ್ಸು ಏನಾದರೂ ನಮ್ಮಲ್ಲಿ ಎರಡೂ ಇರೋದಿಲ್ಲ ಮೊದಲನೇದಾಗಿ ಹಿತವಾದದ್ದನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ ಮತ್ತೆ ಸಿಕ್ಕಿದರೆ ಮಿತವಾಗಿಯೂ ತಿನ್ನೋದಿಲ್ಲ ಆದರೆ ಕೆಲವು ಜನ ಇದನ್ನು ಪಾಲನೆ ಮಾಡ್ತಾರೆ ಎಂಥ ಸ್ಥಿತಿಯಲ್ಲೂ ಸಹ ವಿಚಲಿತರಾಗುವುದಿಲ್ಲ ಅವರು ನಾವು ಕೆಲವು ಸಲ ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಪಾಲನೆ ಮಾಡ್ತೇವೆ ಹೊರಗಡೆ ಹೋದಾಗ ಅಯ್ಯೋ ಮಲೆಯನ್ನಂತೂ ಪಾಲನೆ ಮಾಡಿದ್ದಾಯಿತು ಇಲ್ಲಿ ಯಾಕೆ ಮಾಡಬೇಕು ಪಾಪ ಅವರಿಗೆ ಬೇಜಾರಾಗುತ್ತೆ ಅಂತ ನಮ್ಮ ನಿಯಮವನ್ನು ಪಕ್ಕಕ್ಕೆ ಇಟ್ಬಿಡ್ತೆ ನಮ್ಮ ತಪಸ್ಸು ಭಂಗ ಆಯಿತು ಅಲ್ಲಿಗೆ ಇದು ಒಂದು ತರಹದ ತಪಸ್ಸು ಮತ್ತೆ ಇನ್ನೊಂದು ತಪಸ್ಸುಂಟು ತಪ ಆಲೋಚನೆ ಅಂತ ನಿರಂತರ ಉತ್ತಮ ವಿಚಾರವನ್ನು ಯೋಚಿಸುವಂಥದ್ದು ಇದು ನನ್ನಿಂದ ಅಂತಾನೆ ಭಗವಂತ ಎಲ್ಲರಿಗೂ ಬರುವುದಿಲ್ಲ ಅದು ಆದರೆ ಕೆಲವು ಜನರಿಗೆ ಬರ್ತದೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಬೇಕು ಪೂಜ್ಯ ಡಿ ವಿ ಜಿಯವರು ಹೇಳಿದ್ದು ಅವರು ಒಂದು ಕಡೆಗೆ ಒಂದು ಮಾತು ಹೇಳ್ತಾರೆ ಭಗವಂತ ಎಲ್ಲರಿಗೂ ಬುದ್ಧಿಯನ್ನು ಕೊಡ್ತಾನೆ ಕೆಲವು ಜನರಿಗೆ ಆ ತೀಕ್ಷ್ಣವಾದ ಹರಿತವಾದ ಬುದ್ಧಿಯನ್ನು ಕೊಡ್ತಾನೆ ಆದರೆ ಆ ಹರಿತವಾದಂಥ ಬುದ್ಧಿ ಇರುವವರು ಸಮಾಜ ವಿಘಟನೆಯಾಗುವಂಥ ಹೇಳಿಕೆಗಳನ್ನು ಕೊಡ್ತಾರೆ ಸಮಾಜವನ್ನು ಒಡೆಯುವಂಥ ಕೃತಿಗಳನ್ನು ರಚನೆ ಮಾಡ್ತಾರೆ ಇದು ಭಗವಂತನಿಗೆ ಅತೃಪ್ತಿಯನ್ನು ಕೊಡುವಂಥದ್ದು ಹಾಗಿದ್ರೆ ಏನು ಮಾಡಬೇಕು ಹೇಳಿದರೆ ಅದೇ ಬುದ್ಧಿಯನ್ನು ಸಾತ್ವಿಕ ವಿಚಾರದ ಚಿಂತನೆಗೆ ಹೊರಳಿಸಿಕೊಂಡಾಗ ಅದು ತಪಸ್ಸಾಗತ್ತೆ ಅಂತ ಮೂಲ ಇಲ್ಲೇ ಇರೋದು ತಪ ಆಲೋಚನೆ ಇರುವಂತಹ ಬುದ್ಧಿಯನ್ನು ನಾವು ಸದ್ವಿಚಾರಕ್ಕೋಸ್ಕರ ಬಳಸಿಕೊಂಡಾಗ ಅದು ತಪಸ್ಸಾಗ್ತದೆ ಅಂತ ಇಂತಹ ತಪಸ್ಸುಂಟಲ್ಲ ಅದು ಎಷ್ಟು ವಿಧ ಅಂದರೆ ಮತ್ತೆ ಪುನಃ ಅದರೊಳಗೆ ಮೂರು ವಿಧಗಳಿವೆ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜನಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಚತೆ ಇವು ದೈಹಿಕವಾದಂತಹ ತಪಸ್ಸು ಯಾವ್ಯಾವುದು ದೇವ ದ್ವಿಜ ಗುರು ಪ್ರಾಜ್ಞ ಪೂಜನ ಇಷ್ಟು ಜನರನ್ನು ಪೂಜಿಸುವಂಥದ್ದು ಪೂಜೆ ಮಾಡಲಿಕ್ಕೆ ದೇಹ ಬೇಕೇ ಬೇಕಲ್ಲ ಮತ್ತು ಬ್ರಹ್ಮಚರ್ಯ ಅಷ್ಟೋ ಇಷ್ಟೋ ಹಿಂದೆಗಳನ್ನು ಸ್ವಲ್ಪ ನಿಗ್ರಹಿಸುವಂಥದ್ದು ಅಹಿಂಸಾಚ ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರುವಂಥದ್ದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದಕ್ಕೆ ಏನಂತ ಕರೀತಾರೆ ಕೇಳಿದರೆ ಇದಕ್ಕೆ ಕಾಯಿಕ ತಪಸ್ಸು ಅಂತ ಕರೀತಾರೆ ಇದಕ್ಕೆ ಇನ್ನೂ ಎರಡು ಮುಖಗಳಿವೆ ಮತ್ತೆ ಮತ್ತೆ ಪುನಃ ವಾಚಿಕ ತಪಸ್ಸು ಅದರ ಸ್ವರೂಪ ಏನು ಕೇಳಿದರೆ ಅನುದ್ವೇಗಕರಂ ವಾಕ್ಯಂ ನಾವು ಹೇಳುವ ಮಾತು ಇನ್ನೊಬ್ಬರನ್ನು ಉದ್ವೇಗಕ್ಕೆ ಕೊಂಡೊಯ್ಯಬಾರದು ಅವರ ಮನಸ್ಸಿನಲ್ಲಿ ಉದ್ವೇಗ ಉಂಟಾಗಬಾರದು ಅಂದರೆ ಅವರನ್ನು ನಾವು ಕೆರಳಿಸಬಾರದು ಹಾಗೆ ಮಾತನಾಡಬೇಕು ಅದೊಂದು ತಪಸ್ಸು ಕನ್ನಡದ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ ಬಹಳ ಸುಂದರವಾದಂಥದ್ದು ನಮ್ಮ ಮಾತು ಹೇಗಿರಬೇಕು ಅಂದರೆ ಅದು ಹೀಗಿರಬೇಕು ಅಂತ ಹೇಗಿರಬೇಕು ಅಂದರೆ ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ ಮೃದು ಮೂಲೋಕ ಗೆಲ್ಲುವುದು ತಿಳಿಯ ಮೌನ ಮೊಗ್ಗೆಯ ಮುರಿದು ಮಾತರಳಿ ಬರಲಿ ಮೌನ ಮೊಗ್ಗೆಯ ಮುರಿದು ಮಾತರಳಿ ಬರಲಿ ಮೂ ಜಗದ ಬಾಳು ಘಮ ಘಮಿಸುತ್ತಿರಲಿ ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ ಮಾತು ಅದು ಅರಳಿದ ಹೂ ಆದರೆ ಈ ಮಾತಿನ ಹಿಂದೆ ಮೌನ ಎನ್ನುವಂಥ ಮೊಗ್ಗೆ ಇರಬೇಕು ಅಂತ ಆ ಮೊಗ್ಗೆ ಅರಳಿ ಮಾತಾಗಿ ಬರಬೇಕು ಅಂದರೆ ಮೂಲ ಇರೋದು ಗೀತೆ ಇಲ್ಲೇ ಅನುದ್ವೇಗಕರಂ ವಾಕ್ಯಂ ಹಾಗಿದ್ರೆ ಮೊಗ್ಗೆಯಿಂದ ಮಾತು ಬಂದಾಗ ಅದು ಸಂದೇಶ ಎನ್ನುವಂತಹ ಸುವಾಸನೆಯನ್ನು ಬೀರ್ತದೆ ಮಾತಿನಿಂದ ಮಾತು ಬಂದಾಗ ನಲ್ಲಿ ಕಟ್ಟೆ ಜಗಳ ಆಗ್ತದೆ ನೋಡಿ ಮಾತಿನಿಂದ ಮಾತು ಹುಟ್ಟಬಾರ್ದು ಹಾಗಿದ್ರೆ ಮಾತು ಎಲ್ಲಿಂದ ಹುಟ್ಟಬೇಕು ಮಾತು ಮೌನದಿಂದ ಹುಟ್ಟಬೇಕು ಮಾತಿನ ತವರು ಮನೆ ಮೌನ ಮೌನದ ಮಗ ಅಥವಾ ಮೌನದ ಯಾಕೆಂದ್ರೆ ವಾಕ್ ಎನ್ನುವಂಥದ್ದು ಸ್ತ್ರೀಲಿಂಗ ಆದ್ರಿಂದ ಮೌನದ ಮಗಳು ಮಾತು ಹಾಗಾದಾಗ ಅದು ಸಂದೇಶ ಎನ್ನುವಂಥ ಮೊಮ್ಮಕ್ಕಳನ್ನು ಹೆತ್ತು ಕೊಡ್ತಾಳೆ ಆ ಮಾತು ಎನ್ನುವಂಥ ತಾಯಿ ಅದು ಕಾಮಧೇನು ಆಗ ಕೃಷ್ಣ ಹೇಳ್ತಾನೆ ಇಂಥ ಮಾತು ಬಂದರೆ ಅದು ನನ್ನಿಂದ ಅಂತ ಹಾಗಾಗಿ ಅನುದ್ವೇಗಕರಂ ವಾಕ್ಯಂ ಮತ್ತೆ ಹೇಗಿರಬೇಕು ಆ ಮಾತು ಸತ್ಯಂ ನಿನ ಸಹ ಬಂದಿತ್ತು ಸತ್ಯವನ್ನು ಹೊತ್ತು ಬರಬೇಕು ಸುಳ್ಳನ್ನು ಹೊತ್ತು ಬರೋದಲ್ಲ ಮತ್ತು ಪ್ರಿಯ ಹಿತಂಚ ಅದರೊಳಗೆ ಪ್ರಿಯ ಇರಬೇಕು ಹಿತವೂ ಇರಬೇಕು ಮತ್ತು ಹೇಗಿರಬೇಕು ಸ್ವಾಧ್ಯಾಯಾಭ್ಯಸನಂ ಸ್ವಾಧ್ಯಾಯ ದಿನದಲ್ಲಿ ಕೆಲವು ಹೊತ್ತಾದರೂ ಸಹ ನಾನು ಅಧ್ಯಯನ ಮಾಡಿಯೇ ಮಾಡ್ತೇನೆ ಮತ್ತೆ ಮತ್ತೆ ಓದ್ತೇನೆ ಅಭ್ಯಾಸ ಅಂತ ಶಬ್ದ ಉಂಟು ಅಭ್ಯಾಸ ಅಂದರೆ ಆವೃತ್ತಿ ರಿಪಿಟೇಷನ್ ಅಂತ ಅರ್ಥ ಸ್ವಾಧ್ಯಾಯಾಭ್ಯಸನಂ ಚೈವ ಇದಕ್ಕೆ ವಾಚಿಕ ತಪಸ್ಸು ಅಂತ ಕರೀತಾರೆ ಇದು ನನ್ನಿಂದಲೇ ಆಯಿತು ಕಾಯಿಕ ತಪಸ್ಸಾಯಿತು ಮತ್ತು ವಾಚಿಕ ತಪಸ್ಸಾಯಿತು ಮುಂದಿನದು ಮಾನಸಿಕ ತಪಸ್ಸು ಮನಃಪ್ರಸಾದ ಸೌಮ್ಯತ್ವ ಸದಾ ಪ್ರಸಾದ ಪ್ರಸಾದ ಅಂದರೆ ಪೂಜೆ ಆದಮೇಲೆ ಕೂಡ ಪ್ರಸಾದ ಅಲ್ಲ ಪ್ರಸಾದ ಅಂದರೆ ಶಾಂತವಾಗಿರುವಂಥದ್ದು ಉಪಶಮ ಸೌಮ್ಯತ್ವ ಅವನು ಜೀವನವೇ ಸೌಮ್ಯ ಸೌಮ್ಯ ಅನ್ನೋದಕ್ಕೆ ಅರ್ಥ ಕೈಲಾಗದೆ ಇರುವನು ಅಂತ ಅರ್ಥ ಅಲ್ಲ ಕೈಲಾಗತ್ತೆ ಆದರೂ ಸೌಮ್ಯವಾಗಿರ್ತಾನೆ ಮತ್ತೆ ಭಾವ ಸಂಶುದ್ಧಿ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಅಂದ್ರೇನು ಮನಸ್ಸಿನಲ್ಲಿ ಬರಬಾರದ ದುರಾಲೋಚನೆಗಳು ಬಂದಾಗ ತಕ್ಷಣವೇ ಅದಕ್ಕೆ ಉತ್ತಮ ವಿಚಾರವನ್ನು ಕೊಟ್ಟು ಆ ದುರಾಲೋಚನೆಗಳನ್ನು ಹಿಂದಕ್ಕೆ ತಳ್ಳುತ್ತಾ ಇರಬೇಕು ಅದೇ ಮನಸ್ಸಿನ ಶುದ್ಧಿ ಯಾಕೆಂದರೆ ಈ ಮನಸ್ಸನ್ನು ಶುದ್ಧ ಮಾಡೋದನ್ನೇನು ಹೀಗೆ ಹೊರಕ್ಕೆ ತೆಗೆದುಬಿಟ್ಟು ಅದನ್ನು ಸೋಫ ಹಾಕಿ ತೊಳೆದು ಮತ್ತು ತೊಳೆದು ಹಾಕ್ಲಿಕ್ಕೆ ಆಗ್ತದೆ ಅದನ್ನು ಇಲ್ಲ ಯಾವ ನೀರಿನಿಂದಲೂ ಅದನ್ನು ತೊಳೆಯೋದಕ್ಕಾಗೋದಿಲ್ಲ ಅದನ್ನು ತೊಳೆಯೋದಕ್ಕಾಗುವಂತಿದ್ದರೆ ಉತ್ತಮ ವಿಚಾರ ಎನ್ನುವಂಥ ಜಲಧಾರೆಯನ್ನು ಹಾಕಿ ಅದನ್ನು ತೊಳೆಯಬೇಕು ತತ್ರಾಪಿ ಅಧ್ಯಾತ್ಮ ವಿಚಾರಗಳು ಎನ್ನುವಂಥ ನೀರಿನಿಂದ ಅದನ್ನು ತೊಳಿತಾ ಇರಬೇಕು ಭಾವ ಸಂಶುದ್ಧಿ ಇತ್ಯೇತ ತಪೋ ಮಾನಸ ಮುಚ್ಚತೆ ಇದು ಮಾನಸಿಕವಾದಂಥ ತಪಸ್ಸು ಇವಿಷ್ಟು ಅಂದರೆ ತಪಸ್ಸಿಗೆ ಮೂರು ಮುಖ ತಪಸ್ಸು ಎನ್ನುವಂಥದ್ದು ಮುಕ್ಕಣ್ಣ ಇದು ನನ್ನಿಂದಲೇ ಅಂತಾನೆ ಭಗವಂತ ಮತ್ತು ಮುಂದಿನದು ಅಂತ ಈ ದಾನದ ಬಗ್ಗೆ ಮನ್ನೆ ಬಂದಿತ್ತು ದಾನ ಅಂದರೆ ಏನು ಸಂವಿಭಾಗ ತನ್ನಲ್ಲಿರುವುದನ್ನು ಹಂಚುವುದು ಅಂತ ಇದರಿಂದ ಒಬ್ಬ ಅವಶ್ಯಕತೆ ಇರುವವನ ಅವಶ್ಯಕತೆ ಈಡೇರುತ್ತೆ ಉಳ್ಳವನು ದಾನ ಮಾಡಿದಾಗ ಒಂದು ಇನ್ನೊಂದು ಸಮಾಜದಲ್ಲಿ ಈ ಆರ್ಥಿಕವಾದಂತಹ ಏರುಪೇರುಂಟಲ್ಲ ಅದು ಸಹ ಕೆಲವು ಪ್ರಮಾಣದಲ್ಲಿ ನಿವಾರಣೆ ಆಗುತ್ತೆ ಇದೆಲ್ಲ ಇತ್ತೀಚಿನ ವ್ಯಾಖ್ಯಾನಗಳು ಒಪ್ಕೊಳ್ಳೋಣ ನಮ್ಮವರು ನೇರವಾಗಿ ಈ ಮಾತನ್ನು ಹೇಳದೇ ಇದ್ದರೂ ಸಹ ಆ ದಾನದ ಬಗ್ಗೆ ತುಂಬ ಬೆಲೆಯುಳ್ಳಂತಹ ಮಾತನ್ನು ಹೇಳಿದ್ದಾರೆ ಈ ದಾನಕ್ಕೂ ಸಹ ಮೂರು ಮುಖ ಉಂಟು ಅಂತ ಹೇಳ್ತಾರೆ ಯಾವ್ಯಾವುದು ಹಾಗಿದ್ರೆ ನಮ್ಮಲ್ಲಿ ನಾವು ಬೇರೆ ಬೇರೆ ಹಿನ್ನೆಲೆಯಲ್ಲಿ ದಾನ ಮಾಡ್ತೇವೆ ದಾನಕ್ಕೂ ಮೂರು ಮುಖಗಳಿವೆ ಕೆಲವು ಜನ ದಾನ ಮಾಡ್ತಾರೆ ದಾತವ್ಯಮಿತಿ ಎದ್ದಾನಂ ದಿಯತೆಯ ಅನುಪಕಾರಿಣೆ ತಮಗೆ ಏನೂ ಉಪಕಾರ ಮಾಡಿರೋದಿಲ್ಲ ಅಂಥವರಿಗೂ ಸಹ ತಮ್ಮಲ್ಲಿರುವಂತಹ ವಸ್ತುಗಳನ್ನು ಕೊಡ್ತಾರೆ ಅನುಪಕಾರಿಣೇ ದಾತವ್ಯಂ ನನಗೆ ಯಾರೂ ಏನೂ ಜೀವನದಲ್ಲಿ ಉಪಕಾರ ಮಾಡಿರಬಾರದು ಅವರಿಗೆ ನಾನು ಇದನ್ನು ಕೊಡಬೇಕು ಅಂತ ನನ್ನ ಈ ಸಂದರ್ಭದಲ್ಲಿ ನನಗೊಂದು ನನ್ನ ಗೆಳೆಯರು ಹೇಳಿದಂತಹ ಮಾತು ನೆನಪಾಗುತ್ತೆ ಹಿರಿಯ ಗೆಳೆಯರು ನನ್ನ ಪುಸ್ತಕಗಳನ್ನೆಲ್ಲ ಅವರು ಪ್ರಕಟಪಡಿಸಿದವರು ಅವರಿಗೊಬ್ಬ ಹಿರಿಯ ಗೆಳೆಯ ಅವರಿಬ್ಬರು ಈ ಬೆಳಗಿನ ವಾಕಿಂಗ್ ಸಂದರ್ಭದಲ್ಲಿ ಪರಿಚಿತರಾದವರು ತುಂಬ ಆತ್ಮೀಯರು ಆ ಗೆಳೆಯ ತುಂಬ ಉಳ್ಳವರು ಮತ್ತು ಅಷ್ಟೇ ಸಜ್ಜನ ಅವರಿಗೆ ಒಂದು ಸಲ ನಾನು ಕೆಲವು ವಸ್ತುಗಳನ್ನು ಕೆಲವು ಜನರಿಗೆ ಕೊಡಬೇಕು ಅನ್ನಿಸ್ತ ಆಮೇಲೆ ಕಾಶ್ಮೀರದಿಂದ ಒಳ್ಳೊಳ್ಳೆ ಶಾಲುಗಳನ್ನು ತರಿಸಿದ್ರಂತೆ ತರಿಸಿ ಆದಮೇಲೆ ಅದನ್ನು ಏನು ಮಾಡಬೇಕು ಹೀಗೆ ನನ್ನ ಆಲೋಚನೆ ಇದೆ ಅಂತ ಹೇಳಿ ಹೇಳಿದ್ರಂತೆ ಆ ಗೆಳೆಯನತ್ರ ನನಗೆ ಅವರು ಪರಿಚಿತರು ಒಳ್ಳೆ ಆಲೋಚನೆ ಹಾಗೆ ಮಾಡಿ ಅಂತ ಅವರು ಹೇಳಿದರು ಏನು ಅಂದರೆ ಇನ್ನೇನಿಲ್ಲ ಈ ಎಷ್ಟೋ ಜನ ಭಿಕ್ಷುಕರಿರ್ತಾರೆ ಏನೂ ಇಲ್ಲದೆ ಇರುವಂತಹ ಅನಾಥರಿರ್ತಾರಲ್ಲ ರಸ್ತೆ ಅಂಚಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಲಗಿರ್ತಾರೆ ಅವರು ಎಲ್ಲಿ ಮಲಗಿರ್ತಾರೋ ಅದೇ ಸ್ವರ್ಗ ಅಂತ ಸುಖವ ನಿದ್ದೆ ಮಾಡ್ತಾ ಇರ್ತಾರೆ ಚಳಿಗಾಲದ ಚಳಿಯೂ ತಾಗೋದಿಲ್ಲ ಮಳೆಗಾಲದ ಮಳೆಯೂ ತಾಗೋದಿಲ್ಲ ಅಂಥವರನ್ನು ಗುರುತಿಸಿ ಮಧ್ಯರಾತ್ರಿಯಲ್ಲಿ ಹೋಗಿ ಅವರಿಗೆ ಅದನ್ನು ಹೊದಿಸಿ ಬಂದುಬಿಡೋದು ಬೆಳಗಾತ ಎದ್ದು ನೋಡಿದರೆ ಅವನಿಗೆ ಬೆಚ್ಚಗಾಗಬೇಕು ಇದು ಎಲ್ಲಿಂದ ಬಂತ ಗೊತ್ತಾಗಬಾರ್ದು ಅವನಿಗೆ ಕೊಟ್ಟಂಥ ವ್ಯಕ್ತಿಯೂ ಸಹ ಅಲ್ಲಿ ಕಾಣಬಾರ್ದು ಆ ಶಾಲ್ ಹೊತ್ಕೊಂಡಿದ್ದಾನ ರಾತ್ರಿ ಮನುಗಿದವನು ಅವನಿಗೆ ಇವನು ಯಾರು ಒಂದು ಗೊತ್ತಾಗಬಾರ್ದು ತನಗೆ ಯಾಕೆ ಕೊಟ್ಟ ಅಂತಲೂ ಗೊತ್ತಾಗಬಾರ್ದು ಅವನು ಇವನಿಗೆ ಏನು ಉಪಕಾರನೂ ಮಾಡಿರೋದಿಲ್ಲ ಅಂತ ಹೀಗೆ ಸುಮಾರು ನೂರಾರು ಜನರಿಗೆ ಆ ಕೆಲಸ ಮಾಡಿದ್ರು ಅಂತ ಆ ಸನ್ನಿ ಈ ಘಟನೆ ಕೇಳಿದ ತಕ್ಷಣ ನನಗೆ ನೆನಪಾದದ್ದು ಸ್ಪಷ್ಟವಾಗಿ ಇದೇ ಮಾತು ದಾತವ್ಯಮಿತಿ ಎದ್ದಾನಮ ದೀಯತೆ ಅನುಪಕಾರಿಣೆ ಇಂಥ ದಾನಕ್ಕೆ ಸಾತ್ವಿಕವಾದ ದಾನ ಅಂತ ಹೆಸರು ಇಂಥದ್ದು ಅಂದರೆ ಇದೇ ಅಂತ ಅರ್ಥ ಅಲ್ಲ ಈ ಥರದ್ದು ಅಂದರೆ ಮುಂದಗಡೆ ಇರುವಂಥ ವ್ಯಕ್ತಿ ನಮಗೇನು ಉಪಕಾರ ಮಾಡದೇ ಇದ್ರೂ ಸಹ ಕೊಡಬೇಕು ಅನ್ನುವಂಥ ಭಾವನೆ ಬರುವಂಥದ್ದುಂಟಲ್ಲ ಅದು ಮತ್ತು ಹೇಗೆ ಹೇಗೆ ಕೊಡಬೇಕು ಅದನ್ನು ದೇಶೇ ಕಾಲೇ ಚ ಪಾತ್ರೆ ಚ ಅದನ್ನು ಸರಿಯಾದ ದೇಶದಲ್ಲಿ ಕೊಡಬೇಕು ಸರಿಯಾದ ಕಾಲದಲ್ಲಿ ಕೊಡಬೇಕು ಕಾಲ ಅಂದರೆ ಗ್ರಹಣಾದಿ ಕಾಲ ಪವಿತ್ರವಾದಂಥ ದೇಶ ಕುರುಕ್ಷೇತ್ರ ಮುಂತಾದಂಥ ಪವಿತ್ರವಾದಂಥ ಸ್ಥಳಗಳು ಯಾವುದೋ ತೀರ್ಥಕ್ಷೇತ್ರ ಅಂಥ ಸ್ಥಳಗಳಲ್ಲಿ ಮಾಡಿದಾಗ ಅದಕ್ಕೆ ಹೆಚ್ಚು ವಿಶೇಷ ಪುಣ್ಯ ತದ್ದಾನಂ ಸಾತ್ವಿಕಂ ಸ್ಮೃತಂ ಇಂತಹ ದಾನಕ್ಕೆ ಸಾತ್ವಿಕವಾದ ದಾನ ಅಂತ ಹೆಸರು ಇದು ಒಂದು ಕಡೆ ಹಾಗೆ ಇರಲಿ ದಾನದ ಎರಡನೆಯ ಮುಖ ಇದು ಎಂಥದ್ದು ಅಂದರೆ ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯವಾ ಪುನಃ ಅಂದರೆ ಇವತ್ತು ನಾನು ಇವರಿಗೆ ಇದನ್ನು ಮಾಡಬೇಕು ಯಾಕೆ ಅಂದರೆ ನಾಳೆ ಅವರು ನನಗೆ ವಾಪಸ್ ಕೊಡಬೇಕು ಬೇರೆ ಅದನ್ನು ಅಂತ ಪ್ರತ್ಯುಪಕಾರಾರ್ಥಂ ವಾ ಪುನಃ ದಿಯತೇ ಚ ಪರಿಕ್ಲಿಷ್ಟಂ ಅಷ್ಟೇ ಅಲ್ಲ ಸಂದರ್ಭ ಬಂದರೆ ಅವತ್ತು ನೀನು ಕಷ್ಟದಲ್ಲಿದ್ದ ನಾನು ಇದನ್ನು ಕೊಟ್ಟಿದ್ದೆ ಇವತ್ತು ನಿನಗೆ ಕಷ್ಟ ಇಲ್ಲ ನನಗೆ ವಾಪಸ್ ಕೊಡ್ಬೋದಲ್ವಾ ಅಂತ ಕೇಳಲಿಕ್ಕಾಗಬೇಕು ಇದಕ್ಕೆ ದಾನ ಅಂತ ಶಬ್ದ ಪ್ರಯೋಗ ಉಂಟು ಆದರೆ ಇದನ್ನು ರಾಜಸಿಕ ದಾನ ಅಂತ ಕರೀತಾರೆ ಇದು ಎರಡನೇ ಮುಖ ಇನ್ನು ಮೂರನೇದುಂಟು ಅದೇಶ ಕಾಲೇ ಅಪಾತ್ರೆಭ್ಯಶ್ಚ ಅಪಾತ್ರೇಭ್ಯಶ್ಚ ದೀಯತೆ ದೇಶವೂ ಇಲ್ಲ ಕಾಲವೂ ಇಲ್ಲ ಮತ್ತು ಅವನು ಅದನ್ನು ಸ್ವೀಕಾರ ಮಾಡೋದಕ್ಕೆ ಸುತರಾಂ ಸರ್ವ ಅಯೋಗ್ಯ ಇಂಥದ್ದಕ್ಕೆ ತಾಮಸಿಕ ದಾನ ಅಂತ ಹೆಸರು ಇದನ್ನು ಮಾಡಬಾರದು ಎರಡನ್ನು ರಾಜಸಿಕ ಮತ್ತು ತಾಮಸಿಕ ದಾನವನ್ನು ಮೊದಲನೇದನ್ನು ಮಾಡಬೇಕು ಅಷ್ಟು ಹಿನ್ನೆಲೆಯಲ್ಲಿ ಈ ದಾನ ಮಾಡಬೇಕು ಅನ್ನೋಂಥ ಬುದ್ಧಿ ಬರೋದು ನನ್ನಿಂದಲೇ ಅಂತ ಹಾಗಾಗಿ ದಾನಂ ಮತ್ತೆ ಯಶಃ ಯಶಃ ಅಂದರೆ ಕೀರ್ತಿ ಇಲ್ಲಿ ಕೀರ್ತಿ ಅಂದರೆ ಈ ಕೀರ್ತಿಗೂ ಮತ್ತು ಪುನಃ ಎರಡು ಮುಖಗಳಿವೆ ಒಂದು ಎಲ್ಲರೂ ನನ್ನನ್ನು ಹೊಗಳಲಿ ಅಂಥೇಳಿ ಕೀರ್ತಿಯ ಬೆನ್ನು ಹತ್ತಿ ಹೋಗಿ ಕೀರ್ತಿ ಬರಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ಕೆಲವು ಜನ ಮಾಡೋರಿದ್ದಾರೆ ಕೆಲವು ಜನರಿಗೆ ಒಂದು ಭಾವನೆ ಇರ್ತದೆ ಒಂದು ಸ್ಟೇಟ್ಮೆಂಟ್ ಉಂಟಲ್ಲ ಉಸಿರು ನಿಂತು ಹೋಗೋದ್ರೊಳಗಡೆ ಹೆಸರು ಮಾಡಿಬಿಡಬೇಕು ಅಂತ ಇದಕ್ಕೆ ಗಂಟು ಬಿದ್ದು ಭಾಳಷ್ಟು ಜನ ಈ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಆ ಹೆಸರು ಮಾಡಲಿಕ್ಕೆ ಹೋಗಿ ಉಸಿರನ್ನೇ ಕಳ್ಕೊಳ್ತಲ್ಲ ಎಷ್ಟೋ ಜನ ನೋಡ್ತಾ ಇದ್ದೇವಲ್ಲ ನಾವು ದಿನ ಪೇಪರ್ಲಿ ಮಾಧ್ಯಮಗಳಲ್ಲಿ ಎಲ್ಲ ಹೆಸರು ಮಾಡಲಿಕ್ಕೆ ಹೋದದ್ದು ಹಾಗಾಗಿ ಆ ಹೆಸರು ಮಾಡು ಆದರೆ ಯಶಃ ಅನ್ನುವಂಥ ಶಬ್ದ ಉಂಟಲ್ಲ ಅಲ್ಲೊಂದು ವಿಶೇಷವಾದ ಸ್ವಾರಸ್ಯ ಉಂಟು ಆ ಸ್ವಾರಸ್ಯ ಹೇಗೆ ಅಂದರೆ ಆಚಾರ್ಯ ಶಂಕರರು ಅವರ ಭಾಷ್ಯದಲ್ಲಿ ಅದಕ್ಕೊಂದು ವಿವರಣೆ ಕೊಡ್ತಾರೆ ಅದಕ್ಕೋಸ್ಕರ ಇಂಥ ಸಂದರ್ಭದಲ್ಲ ನಮಗೆ ಭಾಷ್ಯದ ಬೆಳಕು ಅನಿವಾರ್ಯ ಏನು ಹೇಳ್ತಾರೆ ಅಂದರೆ ಯಶಃ ಧರ್ಮ ನಿಮಿತ್ತ ಕೀರ್ತಿ ಎಷ್ಟು ಸುಂದರವಾದ ಒಂದು ವಿವರಣೆ ಇದು ಅಂದರೆ ಧಾರ್ಮಿಕ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ನೀನು ಪ್ರಯತ್ನ ಮಾಡ್ತೀಯಲ್ಲ ಅದರಿಂದ ಬಂದಂಥ ನಿನ್ನ ಸಜ್ಜನಿಕೆಯ ಪ್ರಕಟ ಉಂಟಲ್ಲ ಅದಕ್ಕೆ ಯಶಸ್ಸು ಅಂತ ಹೆಸರು ಧರ್ಮನಿಮಿತ್ತ ಕೀರ್ತಿ ಹಾಗೆ ಇದು ಮುಂದಿನ ಶಬ್ದ ಏನು ಅಯಶಃ ಹಾಗಿದ್ರೆ ಎಂಥದ್ದು ಅಂದರೆ ಅಯಶಸ್ತು ಅಧರ್ಮ ನಿಮಿತ್ತ ಅಕೀರ್ತಿ ಅಧರ್ಮ ನಿಮಿತ್ತದಿಂದಾಗಿ ಮಾಡಬಾರದನ್ನು ಮಾಡಿ ನಾವು ಹೆಸರು ಗಳಿಸ್ತೇವಲ್ಲ ಇವತ್ತು ಅದಕ್ಕೆ ನಾವು ಕೀರ್ತಿ ಅಂತ ಹೆಸರಿಟ್ಟಿರೋದು ಪೇಪರಲ್ಲಿ ಬರೋದು ಮಾಧ್ಯಮದಲ್ಲಿ ಬರೋದು ಇದು ಅಕೀರ್ತಿ ಅಯಶಸ್ಸು ಅಂತ ಹಾಗಾಗಿ ಇದು ಎರಡೂ ಸಹ ನನ್ನಿಂದಲೇ ಕೆಲವು ಜನರಿಗೆ ಅದು ಪ್ರಕಟವಾಗುತ್ತೆ ಕೆಲವು ಜನರಿಗೆ ಇದು ಪ್ರಕಟವಾಗುತ್ತೆ ಆದರೆ ನಾನು ಮಾತ್ರ ಸಾಕ್ಷಿ ಸುಮ್ಮನೆ ಒಳಗಡೆಯಿಂದ ಕುಳಿತಿರ್ತೇನೆ ನಾನು ಏನೂ ಮಾಡೋದಿಲ್ಲ ಮಾಡಿಸೋದೂ ಇಲ್ಲ ಆದರೆ ನನ್ನ ಇರುವಿಕೆಯಿಂದಾಗಿ ಇವೆಲ್ಲ ಪ್ರಕಟ ಆಗ್ತಾ ಇರ್ತವೆ ಇವೆಲ್ಲ ನನ್ನಿಂದಲೇ ಅಂತ ಅಲ್ಲಿ ಎಷ್ಟಾಯಿತು ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಅಯಶಃ ಇಲ್ಲಿಗೆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಮುಗಿದಾಗ ಕೃಷ್ಣ ಹೇಳ್ತಾನೆ ಭವಂತಿ ಭಾವ ಈ ಇಪ್ಪತ್ತು ಭಾವಗಳಿದ್ದಾವಲ್ಲ ಮಾನಸಿಕವಾದಂಥ ಭಾವನೆಗಳು ಇವು ನನ್ನಿಂದಲೇ ಪೃಥಗ್ ವಿಧ ಬೇರೆ ಬೇರೆ ರೀತಿಯಾಗಿ ಪ್ರಕಟವಾಗ್ತವೆ ನನ್ನಿಂದಲೇ ಆಗ್ತವೆ ಅಂದರೆ ನನ್ನಿಂದಲೇ ಹುಟ್ಟುತ್ತವೆ ಅಂತಲ್ಲ ಅವರವರ ಕರ್ಮಾನುಸಾರವಾಗಿ ನಾನಾ ಪ್ರಕಾರಗಳಾಗಿ ನನ್ನಿಂದ ಪ್ರಕಟವಾಗ್ತವೆ ಹಾಗಾಗೋದು ಅವರವರ ಕರ್ಮಕ್ಕೆ ಅನುಗುಣವಾಗಿ ಆದರೆ ನಾನು ಒಳಗಡೆ ಸಾಕ್ಷಿ ಆದರೆ ನಾನಿಲ್ಲ ಅಂತ ಆದರೆ ಅವನು ಕರ್ಮವೂ ಕೆಲಸ ಮಾಡೋದಿಲ್ಲ ಯಾಕೆಂದರೆ ಅದು ಅವನ ಕರ್ಮ ಕರ್ಮ ಕೆಲಸ ಮಾಡಬೇಕಿದ್ರೆ ಅದು ಜಡ ನೋಡಿ ಕರ್ಮ ಈ ಜಡವಾದ ಕರ್ಮ ಮಾಡಬೇಕು ಕೆಲಸ ಮಾಡಬೇಕಿದ್ರೆ ಅದರ ಹಿಂದೊಂದು ಪ್ರೇರಕವಾದ ಚೇತನ ಇರಬೇಕು ಆದರೆ ಅದು ನಿರ್ಗುಣ ನಿರಾಕಾರ ನಿರ್ಲಿಪ್ತ ಅದಕ್ಕೆ ಯಾವುದೂ ಅಂಟೋದಿಲ್ಲ ಆದರೆ ಅದು ಇಲ್ಲದೆ ಇದ್ದರೆ ಇದು ಯಾವುದೂ ಆಗೋದಿಲ್ಲ ಎಲ್ಲೂ ಸಿಗ ಹಾಕ್ಕೊಳ್ಳೋದಿಲ್ಲ ಹಾಗೆ ಹೇಳ್ತಾನೆ ಕೃಷ್ಣ ಅದ್ಭುತ ಅಂತ ಅನಿಸುತ್ತೆ ಬಹಳ ಏನು ಸುಂದರವಾದ ಒಂದು ಕಲ್ಪನೆ ಹೀಗೆ ಕೃಷ್ಣ ಭವಂತಿ ಭಾವ ಭೂತಾನ ಮತ್ತೈವ ಪೃಥಗ್ವಿಧ ನನ್ನಿಂದಲೇ ಇವೆಲ್ಲವೂ ಸಹ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಪ್ರಕಟವಾಗ್ತದೆ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಎನ್ನುವಂತಹ ಈ ಮಾತನ್ನು ಹೇಳ್ತಾ ಮತ್ತೆ ಇಷ್ಟೇ ಅಲ್ಲ ಮುಂದುವರೆದು ಕೃಷ್ಣ ಇನ್ನೂ ಒಂದು ಮಾತು ಹೇಳ್ತಾನೆ ಅರ್ಜುನ ಇನ್ನೂ ನನ್ನಿಂದ ಆದವುಗಳು ಕೆಲವು ಇದ್ದಾವೆ ಅವುಗಳನ್ನು ಹೇಳಿಬಿಡ್ತೇನೆ ನೋಡು ಯಾರ್ಯಾರಪ್ಪ ಅಂದರೆ ಮಹರ್ಷಯ ಸಪ್ತ ಪೂರ್ವೆ ಚತ್ವಾರೋ ಮನಮಸ್ತಾ ಮದ್ಭಾವ ಮಾನಸ ಜಾತಾ ಯಶಾಂ ಲೋಕ ಇಮಾ ಇಮಾಪ್ರಜಾ ಪ್ರಾಚೀನರಾದಂತಹ ಭೃಗು ಮೊದಲಾದಂತಹ ಏಳು ಋಷಿಗಳು ಮತ್ತು ಸಾವರ್ಣರೆನ್ನುವಂತಹ ನಾಲ್ಕು ಮನುಗಳು ಇವರೆಲ್ಲರೂ ಸಹ ನನ್ನ ಮನಸ್ಸಿನಿಂದಲೇ ಹುಟ್ಟಿದವರು ನನ್ನಲ್ಲಿಯೇ ಇಟ್ಟ ಭಾವನೆ ಉಳ್ಳವರು ಲೋಕದಲ್ಲಿರುವಂಥ ಈ ಪ್ರಜೆಗಳೆಲ್ಲರೂ ಸಹ ಇವರಿಂದ ಹುಟ್ಟಿದವರು ಹಾಗಾಗಿ ಒಂದು ದೃಷ್ಟಿಯಲ್ಲಿ ಹೇಳಬೇಕಂದ್ರೆ ಈ ಪ್ರಜೆಗಳೆಲ್ಲ ನನಗೆ ಮೊಮ್ಮಕ್ಕಳಿದ್ದ ಹಾಗೆ ಅಂತ ನನ್ನಿಂದ ಇವರು ಇವರಿಂದಾಗಿ ಈ ಲೋಕ ಅಂತ ಹೀಗೆ ಕೃಷ್ಣ ಹೇಳಿದ ಇದು ಈ ಶ್ಲೋಕದ ಶಬ್ದಶಃ ಅರ್ಥ ಇಲ್ಲಿ ಸ್ವಲ್ಪ ವಿವರಣೆ ಬೇಕು ಈ ಶ್ಲೋಕಕ್ಕೆ ಅದ್ರ ಜೊತೆಗೆ ಈ ಶ್ಲೋಕದ ಸ್ವಲ್ಪ ಗೊಂದಲವೂ ಉಂಟು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಗೊತ್ತಾಗುತ್ತೆ ನೋಡಿ ಮಹರ್ಷಯ ಸಪ್ತ ಏಳು ಜನ ಲೋಕ ಪ್ರವರ್ತಕರಾದಂತಹ ಋಷಿಗಳು ಅವರನ್ನೇ ನಾವು ಸಪ್ತ ಋಷಿಗಳು ಅಂತ ಕರಿತೇವೆ ಈ ಸಪ್ತ ಋಷಿಗಳ ಬಗ್ಗೆ ಹೇಳುವಾಗ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಂಥಗಳಲ್ಲಿ ಈ ಸಪ್ತ ಋಷಿಗಳ ಹೆಸರು ಬೇರೆ ಬೇರೆಯಾಗಿ ಕಾಣುತ್ತವೆ ಆದರೆ ಪ್ರಾಚೀನ ಗ್ರಂಥಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಆ ಮಹಾಭಾರತದ ನಾರಾಯಣೀಯ ಉಪಾಖ್ಯಾನದಲ್ಲಿ ಬರುವಂತಹ ಗುಂಪನ್ನು ನಾವು ಇಲ್ಲಿ ಇಟ್ಕೊಳ್ಬೇಕು ವಿಶೇಷವಾಗಿ ಅದು ಯಾವುದು ಅಂದರೆ ಭೃಗು ಮತ್ತು ಮರೀಚಿ ಅದಾದಮೇಲೆ ಅತ್ರಿ ಮತ್ತು ಪುಲಸ್ತ್ಯ ಪುಲಹ ಕೃತು ಮತ್ತು ವಸಿಷ್ಠ ಈ ಏಳು ಜನರನ್ನು ಸಪ್ತರ್ಷಿಗಳು ಅಂತ ಕರೆ ಇಲ್ಲಿ ಪ್ರಕೃತಕ್ಕೆ ನಮಗೆ ಇದಲ್ಲದೆ ಬೇರೆ ಸಮುದಾಯವೂ ಉಂಟು ಆದರೆ ಇಲ್ಲಿ ಕೃಷ್ಣನಿಗೆ ಅಭಿಪ್ರೇತವಾದದ್ದು ಇದು ಅದನ್ನೇ ಹೇಳುತ್ತೆ ಗೀತೆಯ ಈ ಶ್ಲೋಕ ಮಹರ್ಷಯ ಸಪ್ತ ಅಂತ ಇಲ್ಲಿವರೆಗೆ ನಮಗೇನೂ ಗೊಂದಲ ಇಲ್ಲ ಆದರೆ ಮುಂದೊಂದು ಶಬ್ದ ಉಂಟು ಅಲ್ಲಿ ಇವರೆಲ್ಲರೂ ಸಹ ಎಂಥವರೆಂದರೆ ಪೂರ್ವೆ ಹಿಂದಿನವರು ಅಂತ ಅದಕ್ಕೂ ಸಮಾಧಾನ ಹೇಳಿಬಿಡಬಹುದು ಚತ್ವಾರೋ ಮನವಸ್ತಥ ನಾಲ್ಕು ಜನ ಮನುಗಳು ಅಂತ ಅರ್ಥ ಅದು ಆದರೆ ಈ ಮನುಗಳಿದ್ದಾರಲ್ಲ ಇವರು ನಾಲ್ಕು ಜನ ಅಲ್ಲ ಹಾಗಿದ್ರೆ ಮನುಗಳು ಎಷ್ಟು ಜನ ಅಂದರೆ ಚತುರ್ದಶ ಮನುಗಳು ಅವ್ರನ್ನೇ ಆ ಮನ್ವಂತರ ಅಂದರೆ ಮನ್ವಂತರ ಅಂದರೆ ಕಾಲದ ಸಮುದಾಯ ಆ ಕಾಲದ ಸಮುದಾಯಕ್ಕೆ ಒಡೆಯರಾದ್ರಿಂದ ಅವರನ್ನು ಮನ್ವಂತರ ಅಧಿಪರು ಅಂತ ಕರೀತಾರೆ ಅವರು ಎಷ್ಟು ಜನ ಇದ್ದಾರೆ ಅಂದರೆ ಅವರೊಟ್ಟು ಹದಿನಾಲ್ಕು ಜನ ಇದ್ದಾರೆ ಯಾರ್ಯಾರು ಅಂದರೆ ಸ್ವಾಯಂಭುವ ಮತ್ತು ಸ್ವಾರ್ವಚಿಶ ಔತ್ತಮ ತಾಪಸ ಮತ್ತು ರೈವತ ಚಾಕ್ಷುಷ ಮತ್ತು ವೈವಸ್ವತ ಅಂತ ಈ ಏಳನ್ನು ಸಾಮಾನ್ಯವಾಗಿ ಏನು ಕರೀತಾರೆ ಅಂದರೆ ಈ ಸ್ವಯಂಭುವಾದಿ ಸಪ್ತ ಅಂತ ಕರೀತಾರೆ ಇಲ್ಲಿಗೆ ಏಳಾಯಿತು ಇನ್ನು ಏಳು ಜನ ಇದ್ದಾರೆ ಯಾರ್ಯಾರು ಸೂರ್ಯ ಸಾವರ್ಣಿ ಮತ್ತು ದಕ್ಷ ಸಾವರ್ಣಿ ಬ್ರಹ್ಮ ಸಾವರ್ಣಿ ಧರ್ಮ ಸಾವರ್ಣಿ ರುದ್ರ ಸಾವರ್ಣಿ ಮತ್ತು ದೇವ ಸಾವರ್ಣಿ ಮತ್ತು ಇಂದ್ರ ಸಾವರ್ಣಿ ಅಂತ ಈ ಎಲ್ಲ ಮನುಗಳ ಹೆಸರ ಜೊತೆಗೆ ತುದಿಗೆ ಸಾವರ್ಣಿ ಸಾವರ್ಣಿ ಅಂತ ಶಬ್ದ ಸೇರಿಕೊಂಡಿದೆ ಹಾಗಾಗಿ ಇದನ್ನು ಸಾವರ್ಣಿ ಸಪ್ತಕ ಅಂತ ಕರೀತಾರೆ ಅಲ್ಲಿಗೆ ಮೊದಲನೆಯ ಏಳು ಜನರು ನಂತರದ ಈ ಸಾವರ್ಣಿ ಸಪ್ತಕದಲ್ಲಿರುವಂಥ ಏಳು ಜನರು ಸೇರಿಸಿದ್ರೆ ಒಟ್ಟು ಎಷ್ಟಾಯಿತು ಹದಿನಾಲ್ಕು ಆಯಿತು ಹಾಗಾಗಿ ಹದಿನಾಲ್ಕು ಮನ್ವಂತರಗಳು ಈಗ ನಾವು ಎಲ್ಲಿದ್ದೇವೆ ಅಂದರೆ ಈ ಮೊದಲ ಏಳರ ಗುಂಪಿನಲ್ಲಿ ಕೊನೆಯ ಉಂಟಲ್ಲ ವೈವಸ್ವತ ಮನ್ವಂತರ ಅಲ್ಲಿದ್ದೇವೆ ನಾವು ಸಂಕಲ್ಪದಲ್ಲಿ ಹೇಳ್ತೇವೆ ನಾವು ಇದನ್ನು ವೈವಸ್ವತ ಮನ್ವಂತರೇ ಅಂತ ಅಂದರೆ ಇದಕ್ಕೂ ಹಿಂದೆ ಎಷ್ಟು ಮನ್ವಂತರಗಳು ಕಳೆದು ಹೋಗಿವೆ ಆರು ಮನ್ವಂತರಗಳು ಹೋಗಿ ಹೋಗಿವೆ ಏಳನೇದು ನಡೀತಾ ಇದೆ ಇದರ ಮುಂದೆ ಮತ್ತು ಪುನಃ ಇನ್ನೂ ಏಳು ಮನ್ವಂತರಗಳಿವೆ ಯಾವುದು ಈ ಸಾವರಣಿ ಸಪ್ತಕ ಕಳಿಲಿಕ್ಕುಂಟು ಆ ವಿಚಾರ ಅಲ್ಲಿಗೆ ಸಾಕು ಒಟ್ಟು ಏಳು ಜನ ಆದರೆ ಕೃಷ್ಣ ಇಲ್ಲಿ ಹೇಳ್ತಾನೆ ಚತ್ವಾರೋ ಮನವಸ್ತಥ ಇದು ಹೇಗೆ ನಯನ ನಾಲ್ಕು ಜನ ಮನುಗಳು ಅಂತ ಹೇಳ್ತಾನಲ್ಲ ಕೃಷ್ಣ ಹದಿನಾಲ್ಕು ಜನ ಮನುಗಳಾಗಬೇಕಲ್ಲ ಯಾಕೆ ಹೀಗೆ ಹೇಳಿದ ಅಂತ ಆದರೆ ಇದಕ್ಕೆ ಎಲ್ಲ ಭಾಷ್ಯಕಾರರೂ ಸಹ ನಾಲ್ಕು ಜನ ಮನುಗಳು ಅಂತಲೇ ಬರೆದಿದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ಒಂದು ಏಕಾಭಿಪ್ರಾಯ ಬರೋದು ವ್ಯಾಖ್ಯಾನಕಾರರೆಲ್ಲರಿಗೂ ಸಹ ಒಂದು ರೀತಿಯಲ್ಲಿ ಆಗಿದೆ ಆದರೆ ಇದಕ್ಕೆ ಹೀಗೊಂದು ಸಮಾಧಾನ ಹೇಳಬಹುದು ಅಂತ ಏನು ಅಂದರೆ ಸಮಾಧಾನ ಹೀಗೆ ಮಹರ್ಷಯ ಸಪ್ತ ಏಳು ಜನ ಋಷಿಗಳು ಅಲ್ಲಿ ಒಂದು ಅದಾದ ಮೇಲೆ ಪೂರ್ವೇ ಚತ್ವಾರಹ ಈ ಮನುಗಳಿಗಿಂತಲೂ ಸಹ ಹಿಂದೆ ನಾಲ್ಕು ಜನ ಆಗಿದ್ದಾರೆ ಯಾರ್ಯಾರು ಅಂದರೆ ನಾಲ್ಕು ಜನ ಸನಕ ಸನಂದನ ಸನಾತನ ಕುಮಾರ ಅವರನ್ನು ಪೂರ್ವೇ ಚತ್ವಾರ ಅದಕ್ಕೂ ಮೊದಲಿನ ನಾಲ್ಕು ಜನರು ಅಂತ ಅರ್ಥ ಮಾಡ್ಕೊಳ್ಬಹುದು ಅಂತ ಅಲ್ಲಿಗೆ ಆ ಚತ್ವಾರ ಅನ್ನುವಂಥದ್ದು ಮನು ಎನ್ನುವ ಶಬ್ದದ ಜೊತೆಗೆ ಅನ್ವಯ ಅಲ್ಲ ಪ್ರತ್ಯೇಕವಾಗಿ ನಿಲ್ಲುತ್ತೆ ಅದು ಹಾಗಿದ್ರೆ ಮುಂದೇನಾಯಿತು ಮನಮಸ್ತಥ ನಾಲ್ಕು ಹದಿನಾಲ್ಕು ಮನುಗಳು ಅಂತ ಅರ್ಥ ಹೇಳಬಹುದು ಆದರೆ ಪ್ರಾಚೀನ ವ್ಯಾಖ್ಯಾನಕಾರರು ಈ ರೀತಿಯ ಅರ್ಥವನ್ನು ಕೊಡಲಿಲ್ಲ ಹೀಗೆ ಒಂದು ಅರ್ಥವನ್ನು ಹೇಳಬಹುದು ಅಂತ ತೋರುತ್ತೆ ಆದರೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು ಲೋಕಮಾನ್ಯ ತಿಲಕರು ಗೀತೆಗೆ ಬರೆದಿದ್ದಾರೆ ಗೀತಾ ರಹಸ್ಯ ಅಂತ ಮತ್ತು ನಮ್ಮ ಹಿಂದಿನ ಬಹಳಷ್ಟು ಜನ ವ್ಯಾಖ್ಯಾನಕಾರರು ಬರೆದಿದ್ದಾರೆ ಎಲ್ಲೂ ಸಹ ಇಲ್ಲ ಆದರೆ ಆಂಧ್ರದಲ್ಲಿ ಮಾತ್ರ ಒಂದು ಭಾಗವತ ಪಂಥಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯಾನಕಾರರು ಶ್ರೀ ತಿಲಕರು ಅವರು ಹೇಳ್ತಾರೆ ರಾಮರಾಯ ಕವಿಗಳು ಬರೆದಂಥ ಈ ಭಾಷ್ಯಾರ್ಕ ಎನ್ನುವಂಥ ಒಂದು ಪ್ರಕಾಶ ವ್ಯಾಖ್ಯೆಯಲ್ಲಿ ಮನುಗಳು ಹದಿನಾಲ್ಕು ಮಂದಿ ಇದ್ರೂ ಸಹ ಒಂದು ಮನ್ವಂತರದಲ್ಲಿ ನಾಲ್ವರೇ ಪ್ರಜಾಸೃಷ್ಟಿಗೆ ಕಾರಣರಾಗ್ತಾರೆ ಅಂತ ವ್ಯಾಖ್ಯಾನ ಬರೀತಾರೆ ಅವರು ಇದನ್ನ ಆಚಾರ್ಯ ಶಂಕರರು ಸಹ ಬರೆದಂಥ ವ್ಯಾಖ್ಯಾನ ಹೆಚ್ಚು ಅದಕ್ಕೆ ಸರಿಯಾಗಿ ತೋರುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಪೂರ್ವಾರ್ಧಕ್ಕೆ ಇರುವಂಥ ಗೊಂದಲಕ್ಕೆ ಒಂದು ಸಮಾಧಾನ ಇವರೆಲ್ಲರೂ ಸಹ ಯಾರು ಅಂದರೆ ಮದ್ಭಾವ ಜಾತಾ ಇವರೆಲ್ಲರೂ ನನ್ನ ಮಾನಸ ಪುತ್ರರು ಅಂದರೆ ನನ್ನ ಸಂಕಲ್ಪದಿಂದಲೇ ಹುಟ್ಟಿದವರು ನನ್ನ ಮಾಯೆಯಿಂದ ಜನ್ಮ ಕಂಡವರು ಅಂತ ಅಷ್ಟೇ ಅಲ್ಲ ಯಶಾಂ ಲೋಕ ಇಮಾ ಪ್ರಜಾ ಅವರಿಂದಾಗಿಯೇ ಈ ಲೋಕ ಏನಾಗಿದೆ ಅಂದರೆ ಅದು ಬೆಳೆದು ನಿಂತಿದೆ ಅಂತ ಆದರೆ ಈ ಮಾತನ್ನು ಹೇಳಿದಾಗ ಮತ್ತ ಇಲ್ಲೊಂದು ಗೊಂದಲ ಬರುತ್ತೆ ಅವರಿಂದಾಗಿ ಈ ಲೋಕ ಬೆಳೆದಿದೆ ಅಂತಂದರೆ ಈ ಸನಕಾದಿ ಚತುಷ್ಟೆಯರಿದ್ದಾರಲ್ಲ ಅವರು ಪ್ರವೃತ್ತಿ ಮಾರ್ಗಕ್ಕೆ ಸಂಬಂಧಪಟ್ಟವರಲ್ಲ ಅವರು ನಿವೃತ್ತಿ ಮಾರ್ಗದಲ್ಲಿ ಹೋದವರು ಹಾಗಾಗಿ ಆಗ ಅವ್ರ ಹೆಸರನ್ನು ತಗೊಳ್ಳಿಕ್ಕಾಗೋದಿಲ್ಲ ಏನಿದ್ದರೂ ಎಲ್ಲೋ ಒಂದು ಕಡೆಗೆ ಈ ಶ್ಲೋಕಕ್ಕೆ ಸ್ವಲ್ಪ ಅರ್ಥ ಹೇಳುವುದು ಅರ್ಥ ನಯನ ಮಾಡುವುದು ಸ್ವಲ್ಪ ಕಷ್ಟವೇನು ಅಂತ ಅನಿಸುತ್ತೆ ಪ್ರಾಮಾಣಿಕ ಬಿಡೋದು ಒಳ್ಳೆಯದು ನಾವು ಅದನ್ನು ಯಾಕೆಂದರೆ ಅವರೇನಾದ್ರೂ ಪ್ರವೃತ್ತಿ ಮಾರ್ಗದಲ್ಲೇ ಹೋದವರಾದದ್ದಿದ್ದರೆ ಗೀತಾಚಾರ್ಯ ಈ ಮಾತಿಗೆ ಸ್ಪಷ್ಟ ಅಭಿಪ್ರಾಯ ಆಗ್ತಿತ್ತು ಏಷಾಂ ಲೋಕ ಇಮಾ ಪ್ರಜ ಯಾರಿಂದಾಗಿ ಈ ಪ್ರಜೆಗಳು ಈ ಲೋಕ ಉತ್ಪನ್ನ ಆಯಿತು ಅಂತ ಆದರೆ ಚತ್ವಾರಹ ಪೂರ್ವೆ ಅಂತ ಹೇಳಿದಾಗ ಸನಕಾದಿಗಳು ಅವರು ಲೋಕ ಪ್ರವರ್ತಕರಲ್ಲ ಅವರು ಕಡು ವಿರಕ್ತರು ಅವರು ನಿವೃತ್ತರಾಗಿ ಹೋದವರು ಹಾಗಾಗಿ ಹೇಗೆ ಅಂದರೆ ನನಗೆ ಪ್ರಾಮಾಣಿಕವಾದ ಉತ್ತರ ಸಿಗಲಿಲ್ಲ ಅಷ್ಟನ್ನು ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಹೇಳ್ತಿದ್ದೆ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ ಸಾಕು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಮತ್ತು ಎಂಟನೆಯ ಶ್ಲೋಕ ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಇತಿಮತ್ವ ಸಾರಿ ಕ್ಷಮಿಸಬೇಕು ಏಳನೇ ಶ್ಲೋಕ ಬಿಟ್ಟಾಯಿತು ಎಾತ ವಿಭೂತಿಂ ಯೋಗಂಚ ಮಮ ಯೋ ವೇತಿ ತತ್ವ ಸೋವಿಕಂಪನ ಯೋಗೇನ ಯುಜ್ಯತೆ ನಾತ್ರ ಸಂಶಯ ಅರ್ಜುನ ನನ್ನ ಈ ವಿಭೂತಿಯನ್ನು ಮತ್ತೆ ಈ ಮಹಾತ್ಮ್ಯದ ವಿಸ್ತಾರವನ್ನು ಮಹಾತ್ಮ್ಯದ ವಿಸ್ತಾರ ಅಂದರೆ ಈ ಇಪ್ಪತ್ತು ಭಾವಗಳು ಮತ್ತು ಈ ಸಪ್ತ ಮು ಋಷಿಗಳು ಮತ್ತು ಮನುಗಳು ಇವೆಲ್ಲವೂ ಸಹ ನನ್ನ ಮಾಹಾತ್ಮ್ಯದ ವಿಸ್ತಾರ ಅಂದರೆ ಮಹಿಮೆಯ ವಿಸ್ತಾರ ಇವನ್ನು ಮತ್ತು ಈ ಯೋಗವನ್ನು ಸಹ ಎಂದರೆ ನಾನು ಮಾಡಿದಂಥ ಘಟನೆಯನ್ನು ಅಥವಾ ಈ ಯೋಗ ಸಾಮರ್ಥ್ಯವನ್ನು ಯಾವಾತನು ಇದ್ದಂತೆ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೋ ಅವನು ಆತ್ಮವಿಷಯಕವಾದಂತಹ ಚಿತ್ತಸ್ಥೈರ್ಯದಿಂದ ಏಕಾಗ್ರತೆಯಿಂದ ಕೂಡಿದವನಾಗ್ತಾನೆ ಈ ವಿಷಯದಲ್ಲಿ ಸಂದೇಹವಿಲ್ಲ ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ ಸ್ವಲ್ಪ ಅರ್ಥ ಜಟಿಲ ಹಾಗಾಗಿ ಸ್ವಲ್ಪ ಅದನ್ನು ಭೇದ ಮಾಡಬೇಕು ನಾವು ಇವಾಗ ಏನು ಹೇಳ್ತಾರೆ ಅಂದರೆ ಕೃಷ್ಣ ಈ ಶ್ಲೋಕದಲ್ಲಿ ಈ ಚರಾಚರ ಜಗತ್ತೆಲ್ಲವೂ ಸಹ ಪರಮೇಶ್ವರನಾದ ನನ್ನ ವಿಭೂತಿ ಅಂದರೆ ಪ್ರಕಟಿತವಾದಂತಹ ರೂಪ ವಿಭೂತಿ ಅಂದರೆ ಮಹಾತ್ಮೆ ಪ್ರಕಟಿತವಾದ ರೂಪ ನಿನ್ನೆ ಲೀಲಾ ವಿಭೂತಿ ಅಂತ ಹೇಳುವಾಗಲೇ ಈ ಅಭಿಪ್ರಾಯ ಬಂದಿದೆ ಅದರೊಳಗೆ ಈ ಜಗತ್ತೆಲ್ಲವೂ ಸಹ ನನ್ನ ವಿಶ್ವರೂಪ ಅದನ್ನು ಮರಿಬೇಡ ನೆನ್ಪಿಟ್ಟುಕೋ ಹೇಗೆ ಅಂದರೆ ಆಭರಣದಲ್ಲಿ ಇರುವುದು ಎಲ್ಲವುದೂ ಸಹ ಬಂಗಾರವೇ ಅಲ್ವಾ ಹಾಗೆಯೇ ಈ ಪ್ರಪಂಚದಲ್ಲಿ ಸರ್ವವೂ ಸಹ ಪರಮಾತ್ಮನಾದಂಥ ನಾನೇ ಅದನ್ನು ಮರಿಬೇಡ ನಾನು ಈ ಸರ್ವದರಲ್ಲೂ ಸಹ ಸೇರಿಕೊಂಡಿರುವುದರಿಂದ ನಾನು ಅಂದರೆ ಪರಮಾತ್ಮನೇ ಈ ಜ್ಞಾನವೇ ನಿಜವಾದ ಜ್ಞಾನ ಅನ್ನೋದನ್ನು ನೀನು ತಿಳ್ಕೋ ಇದೇ ವಿವೇಕ ಅಂದರೆ ತೋರ್ತಾ ಇರುವಂಥ ಈ ಪ್ರಪಂಚ ಉಂಟಲ್ಲ ಇದರ ತೋರಿಕೆಯ ಹಿಂದೆ ಇರುವವನು ನಾನು ಆಭರಣದ ಹಿಂದೆ ಇರುವುದು ಬಂಗಾರವೇ ಬಟ್ಟೆಯ ಹಿಂದೆ ಇರುವುದು ನೂಲೆ ನೊರೆಯ ಅಡಿಯಲ್ಲಿ ಇರುವುದು ಹಾಲೆ ಗುಳ್ಳೆಯ ಹಿಂದೆ ಇರುವುದು ನೀರೇ ಹೀಗೆ ತಿಳಿದುಕೊಂಡ್ರೆ ಅವನು ಅವಿಕಂಪೇನ ಯೋಗೇನ ಯುಜ್ಯತೆ ಅವನು ಎಂದೂ ಸಹ ವಿಚಲಿತನಾಗುವುದಿಲ್ಲ ಈ ತಾತ್ವಿಕ ವಿಚಾರದಿಂದ ಆತ ಹಿಂದಕ್ಕೆ ಸರಿಯುವ ಪ್ರಶ್ನೆ ಇಲ್ಲ ಅಯ್ಯೋ ಅವರು ಹಾಗೆ ಹೇಳಿದ್ರಲ್ಲ ಇಲ್ಲಿ ಹೀಗೆ ಹೇಳಿತ್ತಲ್ಲ ಎನ್ನುವಂಥ ಗೊಂದಲ ಇಲ್ಲ ಹಾಗಾಗಿ ಹೀಗೆ ಯಾವನು ನಿರ್ಧಾರ ಮಾಡ್ತಾನಲ್ಲ ಹೀಗೆ ನಿರ್ಧಾರ ಮಾಡಿ ತಿಳಿದುಕೊಳ್ಳೋದಕ್ಕೆ ಅವಿಕಂಪಿತ ಯೋಗ ಅಂತನೇ ಹೆಸರು ನಮ್ಮದೆಲ್ಲ ಕಂಪಿತ ಯೋಗ ಕೆಲವು ಸಲ ನಮಗೆ ಒಬ್ರು ಹೇಳಿದಾಗ ಇನ್ನೊಬ್ಬರು ಹೇಳಿದಾಗ ಕೇಳಿದಾಗ ಏನಾಗುತ್ತೆ ಕೇಳಿದರೆ ಒಂದೇ ವಿಷಯದಲ್ಲಿ ಗೊಂದಲ ಆಗುತ್ತೆ ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ಸ್ಥೈರ್ಯ ಇರಬೇಕು ಇಷ್ಟೇ ಅಂತ ಆ ಇಷ್ಟೇ ಅನ್ನೋದು ಗಟ್ಟಿಯಾಗ್ಬಿಟ್ರೆ ಅದರ ಮೇಲೆ ಯಾರೇನಾರು ಹೇಳಿದ್ವಿ ಓಹೋ ಇದಿಷ್ಟು ಇವ್ರ ಕೈಯಿಂದ ಸೇರಿಸಿದ್ದು ಇದಿಷ್ಟು ಇಲ್ಲಿಂದ ತೆಗೆದಿದ್ದು ಇದಿಷ್ಟು ಇಲ್ಲಿ ಹಾಕಿರೋ ಮಸಾಲೆ ಇದಿಷ್ಟು ಹೊಳಪು ಅಂತ ಗೊತ್ತಾಗುತ್ತೆ ಅಲ್ದಿದ್ರೆ ಮಸಾಲೆಯೇ ತಾತ್ವಿಕ ವಿಷಯ ಆಗಿಬಿಡತ್ತೆ ವಿಚಾರ ಮಾಡಿ ಇಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ ಈ ವಿವೇಕ ಇದು ದೃಢವಾಗಿ ಇರಬೇಕು ಗಟ್ಟಿಯಾಗಿ ಇರಬೇಕು ಅಂತ ಹೇಳಿದ ಮತ್ತು ಇಲ್ಲಿ ಒಂದು ಮಾತು ಪರಮಾತ್ಮನ ವಿಭೂತಿಯನ್ನು ನಾವು ತಿಳ್ಕೊಳ್ಬೇಕು ವಿಭೂತಿ ಅಂದರೆ ಏನು ಅವನ ವೈಭವ ಮತ್ತು ಸತ್ತ ಸತ್ತ ಅಂದರೆ ಇರುವಿಕೆ ಅಂತ ಅದಕ್ಕೆ ಇನ್ನೊಂದು ಹೆಸರು ಪ್ರಕಾಶ ಅಂತ ಮತ್ತು ಆಗುವಿಕೆ ಅಂದರೆ ಸಂಭವ ಅಂತ ಹೇಳ್ತೇವಲ್ಲ ಅದೂ ಸಹ ಇವೆಲ್ಲವೂ ಸಹ ಈ ವಿಭೂತಿ ಅನ್ನುವಂಥ ಪದದ ಅರ್ಥ ವಿಭೂತಿ ಅನ್ನೋದಕ್ಕೆ ಇಷ್ಟು ಅರ್ಥ ಉಂಟು ಇದಲ್ಲ ವಿಭೂತಿ ಅನ್ನೋ ಪದಕ್ಕೆ ಇಷ್ಟು ಅರ್ಥ ಇನ್ನೊಂದು ಸಲ ಹೇಳ್ತೇನೆ ವೈಭವ ಮತ್ತು ಸತ್ತ ಇರುವಿಕೆ ಮತ್ತು ಪ್ರಕಾಶ ಪ್ರಕಟ ಆಗುವಿಕೆ ಮತ್ತು ಆಗುವಿಕೆ ಇವೆಲ್ಲವು ಈ ನಾಲ್ಕು ಅರ್ಥ ಈ ನಾಲ್ಕು ಅರ್ಥವನ್ನು ಇಟ್ಟುಕೊಂಡು ಈ ವಿಭೂತಿ ಎನ್ನುವಂತಹ ಶಬ್ದವನ್ನು ನಾವು ನೋಡಲಿಕ್ಕೆ ಹೋದಾಗ ನೋಡಿ ಎಷ್ಟು ಬೇರೆ ಬೇರೆ ರೀತಿಯ ಅರ್ಥ ತೋರ್ತವೆ ಆಗ ಪರಮಾತ್ಮನ ವೈಭವ ಒಂದು ಮತ್ತು ಪರಮಾತ್ಮನ ಪ್ರಕಾಶ ಮತ್ತು ಪರಮಾತ್ಮನ ಇರುವಿಕೆ ಮತ್ತು ಪರಮಾತ್ಮನ ಶಕ್ತಿ ಪರಮಾತ್ಮನ ಸಾಮರ್ಥ್ಯ ಇವೆಲ್ಲವೂ ಸಹ ವಿಭೂತಿ ಎನ್ನುವಂತಹ ಅರ್ಥದ ಅಡಿಯಲ್ಲಿ ಬರುವಂಥಗಳಾಗ್ತವೆ ಅಂದರೆ ವೇದಾಂತದಲ್ಲಿ ಒಂದು ಮಾತು ಬರುತ್ತೆ ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮಚೇತಿ ಅಂಶ ಅಂತ ಈ ಪ್ರಪಂಚದಲ್ಲಿ ಚೈತನ್ಯವೂ ಉಂಟು ಜಡವೂ ಉಂಟು ಅಲ್ವಾ ಇದನ್ನು ಬೇರ್ಪಡಿಸಬೇಕು ನಾವು ಇವಾಗ ಹೇಗೆ ಬೇರ್ಪಡಿಸೋದು ಈ ಹಂಸಕ್ಕೇನು ಹಾಲನ್ನು ನೀರನ್ನು ಬೇರ್ಪಡಿಸುವ ಶಕ್ತಿ ಉಂಟಂತೆ ನಮಗಿಲ್ಲ ಆದರೆ ವೇದಾಂತ ಶಾಸ್ತ್ರ ಇಡತ್ತೆ ಬೇರ್ಪಡಿಸುವ ಶಕ್ತಿಯನ್ನು ನಿನಗೆ ಕೊಡ್ತೇನೆ ತೋರಿಸಿ ಕೊಡ್ತೇನೆ ನೋಡು ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮ ಚೇತಿ ಅಂಶ ಪಂಚಕಂ ಈ ಐದು ಅಂಶಗಳಿದ್ದಾವೆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಅಲ್ಲ ಇದು ಐದು ಅಂಶದ ಕಾರ್ಯಕ್ರಮ ಈ ಐದು ಅಂಶದ ಕಾರ್ಯಕ್ರಮದಲ್ಲಿ ಸ್ವಲ್ಪ ವಿಚಾರ ಮಾಡು ಚೇತನಕ್ಕೆ ಸಂಬಂಧಪಟ್ಟ ಮೂರು ಶಬ್ದಗಳಿವೆ ಜಡಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂಥವು ಎರಡು ವಸ್ತು ಎರಡು ಶಬ್ದಗಳಿವೆ ಹಾಗಿದರೆ ಚೇತನಕ್ಕೆ ಸಂಬಂಧಪಟ್ಟಿದ್ದು ಮೂರು ಯಾವುದು ಅಂದರೆ ಅಸ್ಥಿ ಇರುವಿಕೆ ನಾನು ಹಿಂದೆ ಒಂಬತ್ತನೇ ಅಧ್ಯಾಯದ ಪ್ರಾರಂಭದಲ್ಲಿ ಈ ಇರುವಿಕೆ ತೋರುವಿಕೆ ಬಗ್ಗೆ ಸಾಕಷ್ಟು ಹೇಳಿದ್ದೇನೆ ತೋರುವುದು ಇರುವಿಕೆಯಿಂದ ಆಗ್ತಾ ಇರುತ್ತದೆ ತೋರುವಿಕೆಗೆ ಎಂದೂ ಸಹ ಶಾಶ್ವತವಾದ ಇರುವಿಕೆ ಅನ್ನುವಂಥದ್ದಿಲ್ಲ ಇರುವಿಕೆಗೆ ಯಾವಾಗಲೂ ಇರುವಿಕೆ ಇರುವುದು ಈಜಿಕೊಳ್ಟು ಇರುವುದು ಆದರೆ ತೋರುವುದು ಈಜಿಕೊಳ್ಟು ಇರುವುದು ಅಲ್ಲ ಇರುವುದು ತೋರುವುದು ಆಗಬಹುದು ಇರುವುದೇ ಆಗಬಹುದು ಹಾಗಾಗಿ ಯಾವುದು ಎಂದೆಂದೂ ಇರುತ್ತೋ ಅದಕ್ಕೆ ಮಾತ್ರ ಅಸ್ಥಿ ಇದೆ ಅಂತ ಅದು ಚೇತನದ ಧರ್ಮ ಅಸ್ಥಿ ಆದಮೇಲೆ ಭಾತಿ ಭಾತಿ ಅಂದರೆ ಅರಿವಿಗೆ ಬರಬೇಕು ಅರಿವಿಗೆ ಅಂದರೆ ಜ್ಞಾನ ಅಂತ ಅರ್ಥ ಜ್ಞಾನ ಅದು ಆ ಚೇತನದ ಧರ್ಮ ಚೇತನವೇ ಜ್ಞಾನ ಧರ್ಮ ಅಂತ ನಮಗೆ ಶಬ್ದ ಇಲ್ಲ ಹಾಗೆ ಒಟ್ಟಿಗೆ ಹೇಳಲಿಕ್ಕೆ ಅದಕ್ಕೋಸ್ಕರ ಹಾಗೆ ಹೇಳ್ತೇವೆ ಅಷ್ಟೇ ಅಸ್ಥಿ ಭಾತಿ ಅಂದರೆ ಪ್ರಕಟ ಆಗಬೇಕು ಅರಿವಿಗೆ ಬರಬೇಕು ಎರಡು ಮತ್ತು ಪ್ರಿಯಂ ಮತ್ತು ಪ್ರಿಯವಾಗಿರಬೇಕು ಎಂದೂ ಅಪ್ರಿಯ ಅಂತ ಅನ್ನಿಸ್ಬಾರ್ದು ಈ ಮೂರಿದ್ದಾವಲ್ಲ ಇದು ಪರಮಾತ್ಮನ ಅಥವಾ ಚೇತನದ ಅಥವಾ ಬ್ರಹ್ಮವಸ್ತುವಿಗೆ ಸಂಬಂಧಪಟ್ಟಿದ್ದು ಆದ್ಯಂ ಬ್ರಹ್ಮ ರೂಪಂ ಬ್ರಹ್ಮದ ಸ್ವರೂಪ ಅಂದ್ರೇನು ಅಸ್ಥಿ ಭಾತಿ ಪ್ರಿಯಂ ಅಂತ ಹಾಗಿದ್ರೆ ರೂಪಂ ನಾಮ ಇನ್ನೆರಡಿದ್ದಾವೆ ಒಂದು ರೂಪ ಇನ್ನೊಂದು ನಾಮ ರೂಪ ಅಂದರೆ ಆಕಾರ ನಾಮ ಅಂದರೆ ಹೆಸರು ಇವೆರಡು ಜಗದ್ ರೂಪ ಜಗತ್ತಿನ ರೂಪ ಜಡದ ರೂಪ ಅಂತ ಈಗ ನೋಡಿ ಜಗತ್ತು ಅಂದರೆ ಏನು ಅಂದರೆ ನಮಗೊಂದು ವಿವರಣೆ ಸಿಕ್ತು ಜಗತ್ತು ಅಂದರೆ ಇನ್ನೇನೇನು ಇಲ್ಲ ಒಂದು ಹೆಸರು ಇನ್ನೊಂದು ಆಕಾರ ಎಲ್ಲಿಂದೆಲ್ಲಿಗಾದರೂ ಹೋಗಿ ನೀವು ಇದೇ ಇರೋದು ಹೆಸರು ಆಕಾರ ಹೆಸರು ಆಕಾರ ಹೆಸರು ಆಕಾರ ವೇದಾಂತಿಯಾದವನಿಗೆ ನೀವು ಯಾವುದೇ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿಬಿಟ್ರೂ ಸಹ ಅದೇ ಕಾಣಬೇಕು ಏನು ವ್ಯತ್ಯಾಸ ಅಲ್ಲಿರೋದೇ ಹೆಸರು ಒಂದು ಆಕಾರ ಅಲ್ವಾ ಆದರೆ ಮೊದಲನ ಮೂರಿದ್ದಾವಲ್ಲ ಅವು ಬ್ರಹ್ಮವಸ್ತಿಗೆ ಸಂಬಂಧಪಟ್ಟಿತ್ತು ನೋಡೋಣ ಇದು ನಮಗೂ ಸೇರ ಅನ್ವಯಿಸತ್ತ ಅಂತ ಅಸ್ಥಿ ನಾವು ಇದ್ದೇವೆ ಅಂತ ಅರಿವುಂಟ ಇಲ್ವಾ ಇದೆ ಅಸ್ಥಿ ಆಯಿತು ಇದ್ದೇವೆ ಆ ಇದ್ದೇವೆ ಭಾತಿ ಇದ್ದೇವೆ ಎನ್ನುವಂಥ ಅರಿವು ಸಹ ಉಂಟು ನಮಗೆ ಮತ್ತೆ ನಾನಿದ್ದೇನೆ ಅನ್ನುವಂಥ ಅರಿವು ನನಗಿಲ್ಲ ಯಾರು ಹೇಳೋರು ಇದ್ರೆ ಇಲ್ಲ ನಾನಿದ್ದೇನೆ ಅನ್ನೋ ಅರಿವು ನನಗುಂಟು ಮತ್ತಷ್ಟೇ ಅಲ್ಲ ಮುಂದಿನದು ಪ್ರಿಯಂ ಹೇಳಿ ನಮಗೆ ನಮ್ಮಷ್ಟು ಪ್ರಿಯ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಅಲ್ವಾ ಬೇರೆ ವಸ್ತುಗಳು ಪ್ರಿಯವಾಗುವುದು ನಮಗಾಗಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಮಕ್ಕಳನ್ನು ಮುದ್ದಾಡ್ತೇವೆ ನಾವು ಆ ಮಗುವಿಗೆ ಸಂತೋಷ ಆಗಲಿ ಅಂತನಾ ಕೇಳಿ ನೋಡಿ ಗಲ್ಲ ಹಿಚಿಕ್ತೇವೆ ತೃಪ್ತಿ ಆಗುವುದು ಸಮಾಧಾನ ಆಗುವುದು ಪ್ರಿಯವಾಗುವುದು ನಮಗೆ ಇವನು ಗಲ್ಲ ಹಾಕಿ ಉಜ್ಜಿದಾಗ ಅದು ಕಿರಿಚತ್ತೆ ಅದನ್ನು ನೋಡಿ ನಾವು ಸಂತೋಷ ಪಡ್ತೇವೆ ಯಾತಕ್ಕೆ ಆತ್ಮನಸ್ತು ಕಾಮಾಯ ಪ್ರಿಯಂ ಭವತಿ ಯಾವುದೋ ಒಂದು ವಸ್ತು ಕೊಂಡುಕೊಳ್ತೇವೆ ಯಾತಕ್ಕೋಸ್ಕರ ನನಗೆ ಪ್ರಿಯ ಹಾಗಾಗಿ ಈ ಇರುವಿಕೆ ಮತ್ತು ಇರುವಿಕೆಯ ಅರಿವು ಮತ್ತು ಇದೆರಡರ ಹಿನ್ನೆಲೆಯಲ್ಲಿ ಪ್ರಿಯ ಆಗೋದು ಈ ಮೂರು ನಮ್ಮಲ್ಲಿ ಯಾರಿಗಿಲ್ಲ ಹೇಳಿ ನೋಡೋಣ ಹಾಗಾಗಿ ನಾವೆಲ್ಲರೂ ಸಹ ಬ್ರಹ್ಮ ಸ್ವರೂಪರೇ ಆದರೆ ಇದು ನಮಗಿರುವಂತಹ ಪರೋಕ್ಷ ಜ್ಞಾನ ಉಪನ್ಯಾಸ ಪರ್ಯಂತವಾದ ಜ್ಞಾನ ಅನುಭವ ಪರ್ಯಂತವಾದಂಥ ಅಪರೋಕ್ಷ ಜ್ಞಾನ ಅಲ್ಲ ಅದಕ್ಕೆ ಎಷ್ಟೋ ಜನ್ಮದ ಸಾಧನೆ ಬೇಕು ವೇದಾಂತ ಶಾಸ್ತ್ರ ಈ ತುಣುಕನ್ನಿಟ್ಟು ನೋಡು ಹೀಗೆ ಅಂತ ತೋರಿಸುತ್ತೆ ನಮಗೆ ಅದನ್ನು ನೋಡಿ ಆದಮೇಲೆ ಸಾಧನೆ ಮಾಡುವ ಜವಾಬ್ದಾರಿಯನ್ನು ನಮ್ಮ ತಲೆ ಮೇಲೆ ಇರುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ ಇವೆಲ್ಲವೂ ಸಹ ನನ್ನ ವಿಭೂತಿನಪ್ಪ ಹಾಗಾಗಿ ಈ ಮೂರು ನನ್ನ ನಿಜವಾದ ರೂಪ ಜಗತ್ತು ಅಂದರೆ ಹೀಗೆ ಅಂತ ಹೇಳಿದಂಥ ಕೃಷ್ಣ ಮತ್ತು ಮುಂದುವರೆದು ತನ್ನ ಯೋಗ ಶಕ್ತಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ಸಹ ಹೇಳ್ತಾನೆ ಅದನ್ನು ನಾಳೆ ಆರೂವರೆಗೆ ಸೇರಿದಾಗ ನೋಡೋಣ ಹೇಗೆ ಏನು ಎತ್ತ ಅಂತ ಅಲ್ಲಿವರಿಗೆ ನಿಮಗೆಲ್ಲ ನಮಸ್ಕಾರಗಳು ಮತ್ತು ಕೃತಜ್ಞತೆಗಳು